ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञानति मान से ज्ञान चलाक चक्षुतमेन श्री गुरुवे नमः नमो विष्णु पादाय कृष्ण प्रेष्ठा भूतरी श्रीमती भक्ति वेदांत स्वामी वेदातस्वामीतना नमस्ते सारस्वती देवेगौरवाणी प्रचारिणे देश पाश्चातणे जय श्री कृष्ण चैतन्य प्रभु नित्यानंद श्री अवैत गदाधर शिवासादि गौरवभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे जय जय श्री चैतन्य जय नित्यानंद जय चंद्र जय गौर भक्तवृंद जय जय श्री चैतन्य जय नित्यानंद जय चंद्र जय गौरवृंद जय जय श्री चैतन्य जय नित्यानंद जय द्वैत चंद्र जय okay. आदि लीला अध्याय नाकु श्लोक नूर मूवर से प्रेमारा श्री राधिका परमा आषाय ಸೈ ಪ್ರೇಮಾರ ಆಮಿ ಹೈ ಕೇವಲ ವಿಷಯ ಕೃಷ್ಣ ಹೇಳ್ತಾ ಇದ್ದಾನೆ ಶ್ರೀ ರಾಧಿಕಾ ಆ ಪ್ರೇಮದ ಪರಮ ಆಶ್ರಯ ಅವಳು ಮತ್ತೆ ನಾನು ಕೇವಲ ಪ್ರೇಮದ ವಿಷಯ ಪ್ರೇಮದ ವಸ್ತು ನಾನು ಪ್ರೇಮದ ವಸ್ತು ರಾಧಾರಾಣಿ ಆ ಪ್ರೇಮದ ಪರಮ ಆಶ್ರಯ ಪರಮಧಾಮ ವಿಷಯ ಜಾತಿಯ ಸುಖ ಅಮರ ಸ್ವಾದ ಆಮ ಹೈತೆ ಕೋಟಿ ಗುಣ ಆ ಶೇ ಹ್ಮ್ ನಾನು ಪ್ರೇಮದ ವಸ್ತುವಾಗಿ ನನಗೆ ಎಷ್ಟು ಆನಂದ ನನಗೆ ಸಿಗಬೇಕು ಅಂದ್ರೆ ಒಂದು ಆನಂದದ ವಸ್ತು ಇವಾಗ ಯಾವುದೇ ಒಂದು ಆ ಪ್ರೀತಿಯಲ್ಲಿ ಪ್ರೀತಿಯ ಆಶ್ರಯ ಪ್ರೀತಿ ಯಾರು ಕೊಡ್ತಾ ಇದಾರೋ ಅವರು ಆಮೇಲೆ ಪ್ರೀತಿ ಯಾರಿಗಾಗಿ ಕೊಡ್ತಾ ಇದಾರೋ ಅವರು ಹಾಗಾಗಿ ಅವರು ಪ್ರೀತಿಯ ಒಬ್ರು ಯಾರಿಗಾಗಿ ಪ್ರೀತಿಯನ್ನ ಕೊಡ್ತಾ ಇದಾರೋ ಅವರು ಪ್ರೀತಿಯ ವಸ್ತು ಇವಾಗ ತಾಯಿ ಮಗುವಿನ ಮೇಲೆ ಪ್ರೀತಿಯನ್ನ ತೋರಿಸಿದ್ರೆ ಮಗು ಪ್ರೀತಿಯ ವಸ್ತು ತಾಯಿ ಪ್ರೀತಿಯ ಆಶ್ರಯ ಪ್ರೀತಿಯ ವಸ್ತುಗೆ ಎಷ್ಟು ಆನಂದ ಪಡ್ಕೋಬಹುದು ಆ ಪ್ರೀತಿಯ ವಸ್ತು ಎಷ್ಟು ಆನಂದ ಪಡ್ಕೋಬಹುದು ಅಂತ ಇದೆಯೋ ಅಷ್ಟು ಅದನ್ನ ಪಡ್ಕೋಬೋದು ಅಷ್ಟು ಆನಂದವನ್ನ ಪಡ್ಕೋಬೋದು ಅಂದ್ರೆ ಪ್ರೀತಿಯ ವಸ್ತು ಎಷ್ಟು ಒಂದು ಆನಂದವನ್ನ ಅನುಭವಿಸೋದಕ್ಕೆ ಅದಕ್ಕೆ ಅಧಿಕಾರ ಇದೆ ಅಥವಾ ಅದಕ್ಕೆ ಅಷ್ಟು ಏನೋ ಹಕ್ಕಿದೆ ಅದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟು ಆನಂದ ಅದು ಪಡ್ಕೋಬೋದು ಅಂದ್ರೆ ಇಲ್ಲಿ ಹೇಳ್ತದ್ರೆ ಆದರೆ ರಾಧಾರಾಣಿ ಪ್ರೀತಿಯ ಪ್ರೇಮದ ಆಶ್ರಯವಾಗಿರೋ ರಾಧಾರಾಣಿ ಅವಳ ಅವಳು ಅನುಭವಿಸ್ತಾ ಇರೋ ಆನಂದ ಏನು ನಾನು ವಸ್ತುವಾಗಿ ಆನ ಆನಂದಿಸ್ತಾ ಇರೋ ಪಡ್ಕೋತಾ ಇರೋ ಆನಂದಕ್ಕೆ ಕೋಟಿಗಟ್ಟಲೆ ಹೆಚ್ಚು ಆನಂದ ಅವಳು ಅನುಭವಿಸ್ತಾ ಇದ್ದಾಳೆ ಹ್ಮ್ ಅಂದ್ರೆ ತಾಯಿ ಏನೋ ಒಂದು ವಸ್ತುವನ್ನ ಮಾಡಿ ಮಗುಗೆ ಕೊಡ್ತು ಮಗು ಆನಂದ ಪಡ್ತು ಆದ್ರೆ ಮಗು ಎಷ್ಟು ಆನಂದವನ್ನ ಪಟ್ಟಿದ್ಯೋ ತಾಯಿ ಅದಕ್ಕೆ ಕೋಟಿಗಟ್ಟಲೆ ಹೆಚ್ಚು ಆನಂದವನ್ನ ಅನುಭವಿಸೋದು ಹ್ಮ್ ಇದೆ ರಾಧಾರಾಣಿ ಕೃಷ್ಣನಿಗೆ ಪ್ರೀತಿಯನ್ನ ತೋರ್ತಾ ಇದ್ದಾಳೆ ಕೃಷ್ಣ ಎಷ್ಟೋ ಆನಂದವನ್ನ ಅನುಭವಿಸ್ತಾ ಇದ್ದಾನೆ ಅರೆ ರಾಧಾ ರಾಣಿ ಅದಕ್ಕೆ ಕೋಟಿ ಗಟ್ಟಲೆ ಹೆಚ್ಚು ಆನಂದವನ್ನ ಅನುಭವಿಸ್ತಾ ಇದ್ದಾಳೆ ಇದೇ ಕೃಷ್ಣನ ಸಮಸ್ಯೆ ಹ್ಮ್ ಅದ್ ಏನು ಅದು ಹೆಂಗೆ ಕೋಟಿ ಗಟ್ಟಲೆ ಅನುಭವಿಸ್ತಾ ಇದ್ದಾಳೆ ಹೇಗೆ ಅನ್ಭವಿಸ್ತಾ ಇದ್ದಾಳೆ ಏನು ಅನ್ನೋದು ಗೊತ್ತಿಲ್ಲದೆ ಆಮೇಲೆ ಅದನ್ನ ತಿಳ್ಕೊಳಕೋಸ್ಕರ ಕೃಷ್ಣ ಬಂದು ಬರ್ತಿರೋದು ಆಶ್ರಯ ಜಾತಿಯ ಸುಖ ಪಾಯ್ತೆ ಮನಧಾಯ ಯತ್ನೆ ಆಸ್ವಾದಿತೆ ಕಿ ಕರಿ ಉಪಾಯ ಸೊ ಅವಳು ಅನುಭವಿಸ್ತಾ ಇರೋ ಆನಂದವನ್ನ ನಾನು ಅನುಭವಿಸೋದಕ್ಕೆ ನನ್ನ ಮನಸ್ಸು ಕಾತರವಾಗಿ ಓಡ್ತಾ ಇದೆ ಆದರೆ ನಾನು ಎಷ್ಟು ನನ್ನ ಅತ್ಯುತ್ತಮ ಶ್ರಮದಿಂದಲೂ ಕೂಡ ನಾನು ಅದನ್ನ ಅನುಭವಿಸಕ್ಕೆ ಆಗ್ತಾ ಇಲ್ಲ ನನಗೆ ಕೃಷ್ಣ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ರಾಧಾರಾಣಿ ಅನುಭವಿಸ್ತಾ ಇರೋ ಆನಂದ ಕೃಷ್ಣನಿಗೆ ಅನುಭವಿಸಕ್ಕೆ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅವನು ಹೇಗೆ ಅದನ್ನ ನಾನು ಆಸ್ವಾದಿಸೋದು ಇದು ಆ ಕೃಷ್ಣನ ಪ್ರಶ್ನೆ ಆ ಅವಳು ಎಷ್ಟು ಆನಂದವನ್ನ ಅನುಭವಿಸ್ತಾ ಇದೆ ಅವಳು ನನಗೆ ಪ್ರೀತಿಯನ್ನು ತೋರಿ ಅದು ನನ್ನ ಆನಂದಕ್ಕಿಂತ ಕೋಟಿಗಟ್ಟಲೆ ಹೆಚ್ಚಿದೆ ಆದರೆ ಅದನ್ನ ಹೇಗೆ ಆಸ್ವಾದಿಸೋದು ಅದರ ರುಚಿ ಏನು ಅದರ ಪ್ರಮಾಣ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಸಮಸ್ಯೆ ಕೃಷ್ಣನಿಗೆ ಸಮಸ್ಯೆ ಹ್ಮ್ ನಮ್ಮ ಜೀವನದಲ್ಲಿ ನಮಗೆ ಸಮಸ್ಯೆ ಇದ್ರೆ ನಾವು ಕೃಷ್ಣನ ಹತ್ರ ಹೋಗ್ತೀವಿ ಕೃಷ್ಣನ ಜೀವನದಲ್ಲೇ ಸಮಸ್ಯೆ ಹ ಕಬು ಯದಿಯೇ ಪ್ರೇಮರ ಹೈ ಆಶ್ರಯ ತಬೆ ಈ ಪ್ರೇಮಾನಂದೇರ ಅನುಭವಯ್ಯ ನಾನು ಯಾವಾಗ್ಲಾದ್ರೂ ಈ ಪ್ರೇಮದ ಆಶ್ರಯವಾಗಕ್ ಸಾಧ್ಯವಾದ್ರೆ ಅಂದ್ರೆ ನಾನು ರಾಧಾರಾಣಿಯ ಸ್ಥಾನವನ್ನ ತಗೊಳಕ್ ಸಾಧ್ಯವಾದ್ರೆ ಆಗ ಮಾತ್ರ ಈ ಆನಂದವನ್ನ ನಾನು ಅನುಭವಿಸಕ್ಕೆ ಸಾಧ್ಯವೇನು ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ಆ ಆನಂದವನ್ನ ಅನುಭವ್ಸಕ್ ಆಗದೆ ಹ್ಮ್ ಕೃಷ್ಣ ಈಗ ಯೋಚನೆ ಮಾಡ್ತಾ ಇದ್ರೆ ಹೇಗೆ ಅನುಭವಿಸೋದು ಇದಕ್ಕೆ ಇರೋದು ಒಂದೇ ಮಾರ್ಗ ನಾನು ಆ ಆಶ್ರಯದ ಸ್ಥಾನವನ್ನು ತಗೋಬೇಕು ನೂರ ಮೂವತ್ತೆ ಓಕೆ ಹ್ಮ ಹಾಗಾಗಿ ಭಕ್ತ ಇವಾಗ ಕೃಷ್ಣ ಮತ್ತೆ ಕೃಷ್ಣನ ಭಕ್ತರ ನಡುವಿನ ಸಂಬಂಧದಲ್ಲಿ ಕೃಷ್ಣ ಆ ವಿಷಯ ಭಕ್ತ ಆಶ್ರಯ ಯಾಕಂದ್ರೆ ಭಕ್ತ ಕೃಷ್ಣನಿಗೆ ಪ್ರೀತಿಯನ್ನು ತೋರ್ತಾ ಇದ್ದಾನೆ ಹಾಗಾಗಿ ಭಕ್ತ ಆಶ್ರಯ ಕೃಷ್ಣ ವಿಷಯ ಆ ಇವಾಗ ಈ ಆಶ್ರಯ ಮತ್ತು ವಿಷಯಗಳ ನಡುವೆ ಇರೋ ಇರೋ ಪ್ರೀತಿಯ ವಿನಿಮಯದಲ್ಲಿ ಎಷ್ಟೊಂದು ತಾತ್ವಿಕ ವಿಷಯಗಳಿವೆ ಇದು ಸಿಂಧುವಿನಲ್ಲಿ ರೂಪ ರೂಪಗೋಸ್ವಾಮಿ ವರ್ಣನೆ ಮಾಡ್ತಾರೆ ವಿಭಾವ ಅನುಭಾವ ಸಾತ್ವಿಕ ಭಾವ ವ್ಯಭಿಚಾರಿ ಭಾವ ಈ ರೀತಿ ಎಷ್ಟೊಂದಿದೆ ಹ್ಮ್ ವಿಭಾವ ಆಮೇಲೆ ಅದರಲ್ಲಿ ಆಲಂಬನ ಇದೆ ಉದ್ದೀಪನ ಇದೆ ಆಲಂಬನಾನ ಇನ್ನು ವಿಭಜಿಸಿದ್ರೆ ಅದರಲ್ಲಿ ಆಶ್ರಯ ವಿಷಯ ಇದೆ ಹ್ಮ್ ಅದೇ ರೀತಿ ಇಲ್ಲಿ ರಾಧಾಕೃಷ್ಣನ ಪ್ರೇಮದ ವಿಷಯದಲ್ಲಿ ರಾಧಾರಾಣಿ ಆಶ್ರಯ ಕೃಷ್ಣ ವಿಷಯ ಹ ಸೊ ಹಾಗಾಗಿ ಕೃಷ್ಣನಿಗೆ ಆಶ್ರಯದ ಸ್ಥಾನವನ್ನ ತಗೊಳ್ಳದೆ ಅವಳು ಅವನಿಗೆ ಆಶ್ರಯ ಎಷ್ಟು ಕೋಟಿ ಗಟ್ಲೆ ಆನಂದವನ್ನು ಅನುಭವಿಸ್ತಾ ಇದ್ದಾಳೆ ಅದು ಏನು ಅನ್ನೋದನ್ನ ಅರ್ಥ ಆಗದೆ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆಗಿದ್ದು ಕೃಷ್ಣ ಏತ ಚಿಂತಿ ರಹೇ ಕೃಷ್ಣ ಪರಮ ಕೌತುಕಿ ಹೃದಯೇ ಬಾಡಯೇ ಪ್ರೇಮ ಲೋಭ ದಕ್ಕ ದಿ ಈ ರೀತಿ ಯೋಚನೆ ಮಾಡ್ತಾ ಇದ್ದ ಮಾಡ್ತಾ ಕೃಷ್ಣ ಪರಮ ಕೌತುಕಿನ ಕೌತುಕನಾಗೋದ ಹ್ಮ್ ಹ್ಮ್ ಹೆಂಗಪ್ಪ ಇದನ್ನ ಪಡ್ಕೊಳೋದು ಹ್ಮ್ ಈ ಒಂದು ಲೋಭ ಹ್ಮ್ ಈ ಒಂದು ಅತಿಯಾದ ಆಸೆಯಿಂದಾಗಿ ಅವನು ಹ್ಮ್ ಇದನ್ನ ಈ ಪ್ರೇಮ ಲೋಭ ಈ ಪ್ರೇಮದ ಲೋಭದಿಂದಾಗಿ ರಾಧಾರಾಣಿಯ ಪ್ರೇಮದ ಲೋಭದಿಂದಾಗಿ ಅವನ ಹೃದಯ ಸತತವಾಗಿ ಪ್ರಜ್ವಲ ಉರಿತ ಹೊತ್ತು ಉರಿತಾ ಇದೆಯಂತೆ ಅಥವಾ ಧಕ್ಕ ಧಕ್ಕಿಸ್ತಾ ಇದೆ ಅಂದ್ರೆ ಅವನಿಗೆ ತಡಪಡಿಸ್ತಾ ಇದ್ದಾನೆ ಇದನ್ನ ನಾನು ಆಸ್ವಾದಿಸ್ಬೇಕು ಏಕಶುನ ಆರ ಲೋಭರ ಪ್ರಕಾರ ಸ್ವಮಾಧುರ್ಯ ದೇಖಿ ಕೃಷ್ಣ ಕಥೆನ ವಿಚಾರ ಹಾಗಾಗಿ ಇದು ಒಂದು ಒಂದು ಕಾರಣ ಏನೋ ಹೇಗೆ ಇದನ್ನ ಆಸ್ವಾದಿಸೋದು ನನಗೆ ಗೊತ್ತಿಲ್ಲ ಆ ವಿಷಯ ಆದ್ರೇನೆ ಆಶ್ರಯ ಆದ್ರೇನೆ ನಾನು ಅನುಭವಿಸ್ ಸಾಧ್ಯ ಅನ್ನೋದು ಒಂದು ವಿಷಯ ಇನ್ನೊಂದು ಇವಾಗ ಎರಡನೇ ವಿಷಯ ಮೂರು ಕಾರಣ ಕೃಷ್ಣ ಚೈತನ್ಯ ಮಹಾಪ್ರಭಗೆ ಬರೋದು ಮೊದಲು ದಾಧಾರಾಣಿಯ ಪ್ರೇಮದ ಎಂಥದ್ದು ಅನ್ನೋದು ಗೊತ್ತಾಗದೇ ಬರ್ತಾ ಬರೋದು ಒಂದು ಕಾರಣ ಎರಡನೇ ಕಾರಣ ಕೃಷ್ಣನ ಸೌಂದರ್ಯ ಸ್ವಮಾಧುರ್ಯ ಅವನ ಸ್ವಂತ ಸೌಂದರ್ಯ ಅಥವಾ ಅವನ ಸ್ವಂತ ಮಾಧುರ್ಯ ಸ್ವಮಾಧುರ್ಯ ಹ್ಮ್ ಹ್ಮ್ ಅದ್ಭುತ ಅನಂತ ಪೂರ್ಣ ಮೊರ ಮಧುರಿ ಮಾ ತ್ರಿಜಗತೆ ಈ ಹಾರ ಕೇಹ ನಾಯಿ ಪಾಯ ಸಿಮ ಕೃಷ್ಣ ತನ್ನ ಸೌಂದರ್ಯ ತನ್ನ ಮಾಧುರ್ಯದ ಮಧುರತೆಯ ಬಗ್ಗೆ ಹೇಳ್ಕೊತ ಇದ್ದಾನೆ ಆ ಅದ್ಭುತ ಅನಂತ ಪೂರ್ಣ ಇದು ಆ ನನ್ನ ಮಧುರಿಮ ಆ ನನ್ನ ಈ ಸಿಹಿ ಮಾಧುರ್ಯ ನನ್ನಲ್ಲಿ ಏನು ಮಾಧುರ್ಯತೆ ಇದೆಯೋ ಅದು ಅನಂತ್ ಅದ್ಭುತ ಅದ್ಭುತವಾದದ್ದು ಅನಂತವಾದದ್ದು ಪೂರ್ಣವಾದದ್ದು ಹ್ಮ್ ಮೂರು ಲೋಕಗಳಲ್ಲಿ ಯಾರು ಕೂಡ ಅದರ ಸೀಮೆಯನ್ನ ಕಂಡಿಡಿಯೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ವಿಸ್ತರಿಸ್ತಾನೆ ಇರುತ್ತೆ ಅದು ಎಷ್ಟು ಎಲ್ಲಿದೆ ಅದು ಹೇಗೆ ಅದಕ್ಕೆ ಸೀಮೆ ಇದೆಯಾ ಯಾರಿಗೂ ಕಂಡು ಆಗಲ್ಲ ಯಾರು ಅದನ್ನ ಆಗಲ್ಲ ಇದೇನಿದು ಕೃಷ್ಣನ ಮಾಧುರ್ಯತೆ ಹ್ಮ್ ಈ ಪ್ರೇಮ ದ್ವಾರೆ ನಿತ್ಯ ರಾಧಿಕಾ ಏಕಲಿ ಕಲಿ ಅಮರ ಮಾಧುರ್ಯಾಮೃತ ಸ್ವಾದೇಶ ಕಲಿ ರಾಧಾರಾಣಿ ಮಾತ್ರ ಅವಳ ಪ್ರೇಮದ ಶಕ್ತಿಯಿಂದಾಗಿ ಪ್ರೇಮ ದ್ವಾರೆ ಅವಳ ಪ್ರೇಮದಿಂದಾಗಿ ಅವಳು ಈ ಎಲ್ಲಾ ನನ್ನ ಈ ಇಡೀ ಮಾಧುರ್ಯದತೆಯನ್ನ ಅವಳು ಆಸ್ವಾದಿಸ್ತಾ ಇದ್ದಾಳೆ ಅದರ ಅಮೃತವನ್ನು ಅವಳು ಆದ ಆಸ್ವಾದಿಸ್ತಾ ಇದ್ದಾಳೆ ಮಾಧುರ್ಯ ಅಮೃತ ಹ್ಮ್ ನನ್ನ ಮಾಧುರ್ಯದ ಅಮೃತವನ್ನ ಅವಳು ಆಸ್ವಾದಿಸ್ತಾ ಇದ್ದಾಳೆ ಅವಳ ಸ್ಥಾನದಲ್ಲಿ ಯದ್ಯಪಿ ನಿರ್ಮಲಾ ರಾಧಾರ ಷಟ್ ಪ್ರೇಮ ದರ್ಪಣ ತಥಾಪಿ ಸ್ವಚ್ಛತಾ ತಾರ ಬಾಡೆ ಕ್ಷಣ 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 ರಾಧಾರಾಣಿಯ ಪ್ರೇಮ ಒಂದು ಕನ್ನಡಿಯಂತೆ ಪರಿಶುದ್ಧವಾಗಿದೆ ಆದರೂ ಅದರ ಪರಿಶುದ್ಧತೆ ಪ್ರತಿ ಕ್ಷಣ ಹೆಚ್ಚಾಗ್ತಾನೆ ಇದೆ ಅಮರ ಮಾಧುರ್ಯ ನಾಯಿ ಬಾಡಿತೇವಕಾಶೆ ಏದರ್ಪಣೆರ ಹಾಗೆ ನವನವ ರೂಪೆ ಭಾಸೆ ನನ್ನ ಮಾಧುರ್ಯವೂ ಕೂಡ ಅದಕ್ಕೆ ವಿಸ್ತರಿಸೋದಿಕ್ಕೆ ಜಾಗವೇ ಅವಕಾಶವೇ ಇಲ್ಲ ಆದರೂ ಕೂಡ ಅದು ಆ ಒಂದು ಕನ್ನಡಿಯ ಮುಂದೆ ಹೊಸ ಹೊಸ ರೂಪವನ್ನ ಸೌಂದರ್ಯವನ್ನ ಹ್ಮ್ ಪ್ರಕಟ ಮಾಡ್ತಾ ಇದೆ ಅಂದರೆ ರಾಧಾರಾಣಿಯ ಪ್ರೇಮ ಒಂದು ಶುದ್ಧ ಒಂದು ಕನ್ನಡಿಯಂತೆ ಪರಿಶುದ್ಧವಾದದ್ದು ಆ ರಾಧಾರಾಣಿಯ ಪ್ರೇಮದ ಮುಂದೆ ಅಂದ್ರೆ ಆ ಕನ್ನಡಿಯ ಮುಂದೆ ಕೃಷ್ಣನ ಮಾಧುರ್ಯ ಅದು ಅದು ಆಗಲೇ ಅಸೀಮವಾಗಿ ಹೊರಡಿದೆ ಇನ್ನೂ ಹೆಚ್ಚು ವಿಸ್ತರಿಸೋದಕ್ಕೆ ಅವಕಾಶವೇ ಇಲ್ಲದೇ ಇದ್ರು ಕೂಡ ಅವಳ ಮುಂದೆ ಅವಳ ಪ್ರೇಮದ ಮುಂದೆ ಅದು ಹೆಚ್ಚಾಗ್ತಾನೆ ಇದೆಯಂತೆ ಅವಳ ಪ್ರೇಮದ ಮುಂದೆ ಅದು ಹೆಚ್ಚಾಗ್ತಾ ಇದೆ ಸೌಂದರ್ಯ ಕೃಷ್ಣನ ಮಾಧುರ್ಯ ಮನ್ ಮಾಧುರ್ಯ ರಾಧಾರ ಪ್ರೇಮ ದೋಹೆ ಹೋಡ ಕರಿ ಕ್ಷಣೆ ಕ್ಷಣೆ ಬಾಡೆ ದೋಹೆ ಕೆ ಹಾರಿ ಈಗ ನನ್ನ ಮಾಧುರ್ಯ ಮತ್ತೆ ರಾಧಾರಾಣಿಯ ಪ್ರೇಮದ ಕನ್ನಡಿ ಇದು ಇವುಗಳ ನಡುವೆ ಇವಾಗ ಸ್ಪರ್ಧೆ ಎರಡೂ ಕೂಡ ತೋಲ್ ಒಪ್ಕೊಳ್ಳದೆ ವಿಸ್ತರಿಸ್ತಾನೆ ಇದೆ ಹಚ್ಚಾಕ್ತಾನೆ ಇದೆ ಅಂದ್ರೆ ರಾಧಾರಾಣಿಯ ಪ್ರೇಮ ಮತ್ತೆ ಕೃಷ್ಣನ ಸೌಂದರ್ಯ ಇವುಗಳ ನಡುವೆ ಇವಾಗ ಸ್ಪರ್ಧೆ ಹ್ಮ್ ರಾಧಾರಾಣಿಯ ಪ್ರೇಮದ ಮುಂದೆ ಕೃಷ್ಣನ ಸೌಂದರ್ಯಕ್ಕೆ ಅಥವಾ ಮಾಧುರ್ಯಕ್ಕೆ ಹೆಚ್ಚಾಗದಿಕ್ಕೆ ಅವಕಾಶವಿಲ್ಲದೇ ಇದ್ರು ಕೂಡ ರಾಧಾರಾಣಿಯ ಪ್ರೇಮದ ಮುಂದೆ ರಾಧಾರಾಣಿಯ ಪ್ರೇಮದ ಪ್ರಭಾವದಿಂದಾಗಿ ಅದು ವಿಸ್ತರಿಸ್ತಾನೇ ಇದೆ ಆಮೇಲೆ ಯಾವುದೂ ಕೂಡ ಸೋಲನ್ನು ಒಪ್ಕೋತ ಇಲ್ಲ ರಾಮರ ಮಾಧುರ್ಯ ನಿತ್ಯ ನವ ನವ ಹಯ ಸ್ವ ಸ್ವ ಪ್ರೇಮ ಅನುರೂಪ ಭಕ್ತ ಆಸ್ವಾದ ನನ್ನ ಮಾಧುರ್ಯ ನವ 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 ಹೊಸ ಹೊಸದಾಗ್ತಾ ಇದೆ ಯಾವಾಗ್ಲೂ ಭಕ್ತರು ತಮ್ಮ ಆ ಪ್ರೇಮಕ್ಕೆ ಅನುರೂಪವಾಗಿ ಅದನ್ನ ಆಸ್ವಾದಿಸ್ತಾರೆ ಹ್ಮ್ ಅಂದ್ರೆ ಕೃಷ್ಣ ಎಲ್ಲಾ ಭಕ್ತರೊಂದಿಗೂ ವೈಯಕ್ತಿಕವಾಗಿ ಪ್ರತಿ ವೃಂದಿಸ್ತಾನೆ ಪ್ರತಿಕ್ರಿಯಿಸ್ತಾನೆ ಹ್ಮ್ ಹಾಗಾಗಿ ಅದು ಅಗಣಿತ ಭಕ್ತರಿದ್ದಾರೆ ಹಾಗಾಗಿ ಕೃಷ್ಣನ ಆ ಗುಣಲಕ್ಷಣಗಳು ಎಲ್ಲವೂ ಕೂಡ ಕೃಷ್ಣನ ಸರ್ವಸ್ಸು ಕೂಡ ಅಗಣಿತವಾಗಿ ಅನಂತವಾಗಿ ವಿಸ್ತರಿಸ್ತಾ ಇದೆ ಹ್ಮ್ ಅವನ ಒಂದೊಂದು ವಿಷಯವನ್ನು ಒಬ್ರೊಬ್ರು ಭಕ್ತರು ಅದನ್ನ ಅವರ ಭಕ್ತಿಗೆ ಪ್ರೇಮಕ್ಕೆ ಅನುರೂಪವಾಗಿ ಅದನ್ನ ಆಸ್ವಾದಿಸ್ತಾರೆ ದರ್ಪಣಾದ್ಯೆ ದೇಖಿ ಯದಿ ಆಪನ ಮಾಧೂರಿ ಆಸ್ವಾದಿತೆ ಹೊಯ ಆಸ್ವಾದಿತೆ ನಾರಿ ನಾನು ನನ್ನ ಮಾಧುರ್ಯವನ್ನು ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಅದನ್ನ ರುಚಿಸೋದಕ್ಕೆ ಆಸ್ವಾದಿಸೋದಕ್ಕೆ ನಾನೇ ಹ್ಮ್ ಹೆಡ್ ನಾನೇ ಪ್ರಲೋಭನೆಗೆ ಒಳಗಾಗ್ತಾ ಇದ್ದೀನಿ ಹಾ ಉತ್ತೇಜಿಸಲ್ಪಡ್ತಾ ಇದ್ದೀನಿ ಪ್ರಲೋಭಿಸಲ್ಪಡ್ತಾ ಇದ್ದೀನಿ ನಾನೇ ಪ್ರಲೋ ನನಗೆ ನಾನೇ ಮೋಹಗೊಳ್ತಾ ಇದ್ದೀನಿ ಅಥವಾ ನಾನೇ ಉತ್ತೇಜನಗೊಳ್ತಾ ಇದ್ದೀನಿ ಏನು ನನ್ನ ಮಾಧುರ್ಯವನ್ನ ನಾನು ಕನ್ನಡಿಗ ನೋಡ್ಕೊಂಡಾಗ ಅದನ್ನ ಆಸ್ವಾದಕ್ಕೆ ನಾನೇ ಉತ್ತೇಜಿಸಲ್ಪಡ್ತಾ ಇದ್ದೀನಿ ಆರೆ ಆದರೆ ನನಗೆ ಅದು ಆಗ್ತಾ ಇಲ್ಲ ಸಾಧ್ಯ ಇಲ್ಲ ಹ್ಮ್ ಅರೆ ಅದನ್ನ ಆಸ್ವಾದಿಸಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಅದನ್ನ ಆಸ್ವಾದಕ್ಕೆ ನಾನು ಯಾವ್ದಾರು ವಿಧಾನದ ಬಗ್ಗೆ ಯೋಚನೆ ಮಾಡಿದ್ರೆ ಆಗ ನಾನು ರಾಧಾರಾಣಿಯ ಸ್ಥಾನಕ್ಕಾಗಿ ಹಾತೊರೆಯುವುದನ್ನು ನಾನು ನೋಡ್ತೀನಿ ಅಂದ್ರೆ ಕೃಷ್ಣ ತನ್ನ ಮಾಧುರ್ಯವನ್ನು ಆಸ್ವಾದಿಸೋದಕ್ಕೂ ಕೂಡ ರಾಧಾರಾಣಿಯ ಸ್ಥಾನವನ್ನೇ ತಗೋಬೇಕು ಯಾಕಂದ್ರೆ ರಾಧಾ ರಾಣಿಯ ಪ್ರೇಮದ ಮುಂದೆ ಅವನ ಮಾಧುರ್ಯಕ್ಕೆ ಅವನ ಮಾಧುರ್ಯ ಆಗ್ಲೇ ಅಸೀಮವಾಗಿ ಹರಡಿದ್ರು ಕೂಡ ಅವಳ ಪ್ರೇಮದ ಮುಂದೆ ಅದು ನವನವ ರೂಪಗಳನ್ನು ಪ್ರದರ್ಶಿಸ್ತಾ ಇದೆ ಹೊಸ ಹೊಸ ರಸವನ್ನ ಪ್ರಕಟಪಡಿಸ್ತಾ ಇದೆ ಹಾಗಾಗಿ ಅದು ವಿಸ್ತರ ಸ್ಥಾನ ಇದೆ ಅದು ಕೃಷ್ಣನಿಗೆ ಆಸ್ವಾದಿಸಕ್ಕೆ ಆಗ್ತಾ ಇಲ್ಲ ಅದನ್ನ ಆಸ್ವಾದಿಸ್ಬೇಕು ಅಂದ್ರೆ ಅದಕ್ಕೂ ಕೂಡ ಅವನು ರಾಧಾರಾಣಿಯ ಸ್ಥಾನವನ್ನೇ ತಗೋಬೇಕಾಗಿತ್ತು ಬೇರೆ ಮಾರ್ಗ ಇಲ್ಲ ಅಪರಿಕರಿತ ಪೂರ್ವಕಾರಿ ಸ್ಫುರತಿ ಮಮ ಗರಿಯಾ ಏಷ ಮಾಧುರ್ಯ ಪೂರ ಅಯಮಹಮಿ ಅಹಂತ ಪ್ರೇಕ್ಷಾಬ್ಬಸು ಉಪಭೋಕ್ತ ಕಾಏೇರಾಧಿ ವ ಲಲಿತಾ ಮಾಧವ ಅಂತ ಒಂದು ನಾಟಕ ಇದೆ ರೂಪಗೋಸ್ವಾಮಿ ಅವರು ಬರೆದಿರೋದು ಅದರಲ್ಲಿ ಇಲ್ಲಿ ಕೃಷ್ಣ ದ್ವಾರಕೆಯ ಒಂದು ಕಾರಂಜಿಯಲ್ಲಿ ಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ಕೋತಾ ಇದೇ ನೋಡ್ಕೊಂಡು ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ ನನಗಿಂತ ಹೆಚ್ಚಾದ ಮಾಧುರ್ಯವನ್ನು ಯಾರು ಪ್ರಕಟಪಡಿಸ್ತಾ ಇದಾರೆ ಹ್ಮ್ ಹ್ಮ್ ಇದನ್ನ ಬೇರೆ ಇದು ಇದಕ್ಕಿಂತ ಮುಂಚೆ ಯಾರು ಅನುಭವಿಸಿಲ್ಲ ಎಲ್ಲರಿಗೂ ಎಲ್ಲರನ್ನು ಆಶ್ಚರ್ಯಚಕಿತಗೊಳಿಸುವಂತ ಈ ಮಾಧು ಈ ಒಂದು ಮಾಧುರ್ಯ ಈ ಸಿಹಿ ಹ್ಮ್ ಇದನ್ನ ನೋಡಿ ಈ ಸೌಂದರ್ಯವನ್ನ ನೋಡಿ ನನ್ನ ಮನಸ್ಸೇ ದಿಗ್ಭ್ರಮೆಗೊಳ್ತಾ ಇದೆ ಕೃಷ್ಣ ತನ್ನನ್ನು ತಾನು ನೋಡ್ಕೋತಾ ಇದ್ದಾನೆ ಇದು ಎಲ್ಲಿಂದ ಬರ್ತಾ ಇದೆ ಈ ಸೌಂದರ್ಯ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅವ್ನು ಯೋಚನೆ ಮಾಡಿಲ್ಲ ನಂದೇ ಪ್ರತಿಬಿಂಬ ಅಂತ ಯೋಚನೆ ಮಾಡ್ತಾ ಇಲ್ಲ ಕೃಷ್ಣ ಎಲ್ಲಿಂದ ಬರ್ತಾ ಇದೆ ಈ ಸೌಂದರ್ಯ ಈ ಮಾಧುರ್ಯ ನಂದಕ್ಕಿಂತ ನನ್ನ ಸೌಂದರ್ಯ ಮಾಧುರ್ಯಕ್ಕಿಂತ ಹೆಚ್ಚಾಗಿದೆಯಲ್ಲ ಇದು ತನ್ನದೇ ನೋಡ್ಕೊಂಡು ಹೇಳ್ತಾ ಇದ್ದಾನೆ ಅವ್ನ ಹೇಳ್ತಾ ಇದ್ದೀನಿ ನನ್ನ ಬೇರೆ ಮಾರ್ಗನೇ ಇಲ್ಲ ರಾಧಾರಾಣಿಯ ಸ್ಥಾನವನ್ನ ನಾನು ತಗೋಬೇಕು ಕೃಷ್ಣ ಮಾಧುರಿಯರ ಏಕ ಸ್ವಾಭಾವಿಕ ಬಲ ಕೃಷ್ಣ ಆದಿ ನರ ನಾರಿ ಕರೇ ಚಂಚಲ ಕೃಷ್ಣನ ಸೌಂದರ್ಯದ ಒಂದು ಸಹಜ ಶಕ್ತಿ ಇದೆ ಏನು ಅಂದ್ರೆ ನರ ನಾರಿ ಪುರುಷರಾಗ್ಲಿ ಸ್ತ್ರೀಯರಾಗಲಿ ಭಗವಂತನಿಂದಲೇ ಪ್ರಾರಂಭಿಸಿ ಅದು ಎಲ್ಲರ ಹೃದಯವನ್ನ ಚಂಚಲಗೊಳಿಸುತ್ತೆ ಕೃಷ್ಣನ ಸೌಂದರ್ಯ ಕೃಷ್ಣನನ್ನೇ ಚಂಚಲಗೊಳಿಸ್ತಾ ಇದೆ ಕೃಷ್ಣ ಯೋಚನೆ ಮಾಡ ಇದೇನಿದು ಎಲ್ಲಿಂದ ಬರ್ತಾ ಇದೆ ಈ ಸೌಂದರ್ಯ ಇಷ್ಟು ಮಾಧುರ್ಯ ಹಾಂ ಹಾಗಾಗಿ ಕೃಷ್ಣನ ಸೌಂದರ್ಯ ಕೂಡ ನಮಗೆ ಅಚಿಂತ್ಯವಾದದ್ದು కృష్ణన సౌందర్య సార్ అధారణీయ ప్రీతి అచిత్యవాదు కృష్ణన సౌందర్య అచింత్యవాదు ఇది ఎరడనే కారణ రావణే దర్శనే ఆకర్షయే సర్వమానాపనా స్వాదితే కృష్ణ కదే నయత హష్ణన సిహియా ధ్వని అమృత సిహి మధుర్య ధ్వని మత్తు కొళలు ಅದನ್ನ ಕ್ಷವಣ ಮಾಡೋದ್ರಿಂದ ಎಲ್ಲರ ಮನಸ್ಸುಗಳು ಆಕರ್ಷಿತವಾಗೋಗುತ್ತವೆ ಅಥವಾ ಅವನ ಸೌಂದರ್ಯವನ್ನ ನೋಡೋದ್ರಿಂದ ಎಲ್ಲರ ಮನಸ್ಸು ಆಕರ್ಷಕ ಆಕರ್ಷಕವಾಗೋಗುತ್ತೆ ಆಕರ್ಷಿತವಾಗುತ್ತೆ ತನ್ನ ಮಾಧುರ್ಯವನ್ನ ಆಸ್ವಾದಿಸಕ್ಕೆ ಸ್ವಯಂ ಕೃಷ್ಣನೇವೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ ಹ್ಮ್ ಸೊ ಕೃಷ್ಣನ ಸಿಹಿಯಾದ ಧ್ವನಿ ಕೃಷ್ಣನ ಕೊಳಲಿನ ನಾದ ಹ್ಮ್ ಕೃಷ್ಣನ ಸೌಂದರ್ಯ ಹ್ಮ್ ಇದೆಲ್ಲವೂ ಕೂಡ ಸರ್ವಾಕರ್ಷಕವಾದದ್ದು ಅದಕ್ಕೆ ಕೃಷ್ಣ ಅಂದ್ರೆ ಸರ್ವಾಕರ್ಷಕ ಅದನ್ನ ಆಸ್ವಾದಿಸಕ್ಕೆ ಕೃಷ್ಣಾನು ಅನುಭವಿಸ್ತಾ ಇದ್ದಾನೆ ಆದ್ರೆ ಅವನಿಗೂ ಆಗ್ತಾ ಇಲ್ಲ ಹಾಗಾಗಿ ಅವನು ಅದನ್ನ ಆಸ್ವಾದಿಸಬೇಕಂದ್ರೆ ಅವನಿಗೆ ಒಂದೇ ವಿಚಾರ ಮನಸ್ಸಿಗೆ ಬರ್ತಾ ಇದೆ ರಾಧಾ ಸ್ಥಾನದಲ್ಲಿ ನಿಂತ್ಕೊಂಡಿದ್ರೆ ಮಾತ್ರ ನನ್ಗೆ ಇದನ್ನ ನಾನು ಪೂರ್ತಿಯಾಗಿ ಆ ಆಸ್ವಾದಿಸಬಹುದು ಏ ಅಮೃತ ಪಾನ ಸದಾ ಏಕ ರೇ ತೃಷ್ಣ ಶಾಂತಿನ ಹೇ ಕೃಷ್ಣ ಬಾಡೇ ನೀರಂತಾರೆ ಈ ಕೃಷ್ಣ ಈ ಬಾಯರಿಕೆ ಹ ಯಾರು ಆ ಮಾಧುರ್ಯದ ಅಮೃತವನ್ನ ಯಾರು ಸವಿತಾರೋ ಅವರ ಬಾಯರಿಕೆ ಕೊನೆನೇ ಆಗೋದಿಲ್ವಂತೆ ಬದಲಿಗೆ ಆ ಬಾಯರಿಕೆ ಸತತವಾಗಿ ಹೆಚ್ಚಾಗ್ತಾನೆ ಇರತ್ತೆ ಅಂದ್ರೆ ನಾವು ಕೃಷ್ಣನ ಸೌಂದರ್ಯ ಕೃಷ್ಣನ ಸಿಹಿಯಾದ ಧ್ವನಿ ಕೃಷ್ಣನ ಕುಬಲಿನನಾದ ಇದ್ಯಾದ್ರಿಂದಲೂ ನಾವು ಸಂಪೂರ್ಣವಾಗಿ ತೃಪ್ತರಾಗಕ್ ಸಾಧ್ಯನೇ ಇಲ್ಲ ಕೃಷ್ಣನ ಸೌಂದರ್ಯ ಸತತವಾಗಿ ಅದು ಹೆಚ್ಚಾಗ್ತಾನೆ ಹೋಗುತ್ತಂತೆ ಆ ತೃಷ್ಣ ಬಯರ್ಕೆ ಇದು ಕೃಷ್ಣ ಭಕ್ತಿ ಅತೃಪ್ತ ಹೈಯ ಕರೆ ವಿಧಿರನಿಂದ ಅವಿದಗ್ಧ ವಿಧಿ ಬಾಲನ ಬಾಲನಜಾನೇ ಸೃಜಾನ ಅಂತ ವ್ಯಕ್ತಿ ಅತೃಪ್ತನಾಗಿದ್ದು ಆ ಬ್ರಹ್ಮನನ್ನ ಬಯೋದಕ್ಕೆ ಶುರು ಮಾಡ್ತಾನೆ ಏನು ಇವನ್ಗೆ ಸರಿಯಾಗಿ ಅನನುಭವಿ ಇವನು ಸರಿಯಾಗಿ ಸೃಷ್ಟಿ ಮಾಡಕ್ ಬರಲ್ಲ ಇವನ್ಗೆ ಯಾಕೆ ಯಾಕಂದ್ರೆ ಆ ನಮ್ಗೆ ಕೋಟ್ಯಾಂತರ ಕೃಷ್ಣನ ಸೌಂದರ್ಯವನ್ನ ನೋಡಕ್ಕೆ ನಮಗೆ ಕೋಟ್ಯಾಂತರ ಕಣ್ಣುಗಳನ್ನ ಕೊಟ್ಟಿಲ್ವಲ್ಲ ಅವನು ಎರಡೇ ಕೈ ಕಣ್ಣು ಕೊಟ್ಟಿದ್ದಾನೆ ಅದು ಆ ಕಣ್ಣು ಕೂಡ ಮಿಟುಕ್ಸುತ್ತೆ ಅಂದ್ರೆ ಮಿಟುಕ್ಸೋ ಸಮಯದಲ್ಲಿ ಕೃಷ್ಣನ ಸೌಂದರ್ಯ ನಾನು ನೋಡಕ್ ಆಗ್ತಾ ಇಲ್ಲ ಇನ್ ಹೇಗೆ ನಾನು ನೋಡ್ಲಿ ಕೃಷ್ಣನ ಸುಂದರವಾದ ಮುಖವನ್ನ ಗೋಪಿಯರು ಭಾಗವತದಲ್ಲಿ ಹತ್ತನೇ ಸ್ಕಂದ ಮೂವತ್ತೊಂದನೇ ಅಧ್ಯಾಯದಲ್ಲಿ ಗೋಪಿಯರು ಹೇಳ್ತಾರೆ ಓ ಕೃಷ್ಣ ನೀನು ಯಾವಾಗ ಅರಣ್ಯಕ್ಕೆ ಹೋಗ್ತೀಯೋ ಆ ದಿನದ ಸಮಯದಲ್ಲಿ ನಾವು ನಿನ್ನ ಮಧುರವಾದ ಮುಖವನ್ನು ನೋಡೋದಿ ಆಗೋದಿಲ್ಲ ನಮಗೆ ಹ್ಮ್ ಆ ಮಧುರವಾದ ಮುಖ ಗುಂಗುರು ಕೂದಲಿಂದ ಆವೃತವಾಗಿದೆ ಇಂತಹ ಸುಂದರವಾದ ಸಿಹಿಯಾದ ಮುಖವನ್ನು ನಮ್ಗೆ ಆಗೋದಿಲ್ವಲ್ಲ ಆಗ ಅರ್ಧ ಸೆಕೆಂಡ್ ಕೂಡ ನಮಗೆ ಒಂದು ನಮ್ಮ ಸಂಪೂರ್ಣ ಆಯಸ್ಸಷ್ಟು ಹಾ ನಮಗೆ ಅನ್ನಿಸ್ತಾ ಇದೆ ಅಷ್ಟು ನೋವು ಆಗ್ತಾ ಇದೆ ನಮಗೆ ಹಾ ಮತ್ತೆ ಆ ಸೃಷ್ಟಿಕರ್ತ ಯಾರು ನಮ್ಮ ಕಣ್ಣುಗಳ ಮೇಲೆ ರೆಪ್ಪೆ ರೆಪ್ಪೆಯನ್ನು ಹಾಕಿದಾನೋ ಹಾ ಹಾ ಅವನು ಕಣ್ಣುಗಳ ಮೇಲೆ ರೆಪ್ಪೆ ಹಾಕಿಬಿಟ್ಟು ಅದು ಮಿಟುಕಿಸ್ತಾ ಇದೆ ಹಾಗಾಗಿ ಅವನು ಮೂರ್ಖ ಸೃಷ್ಟಿಕರ್ತ ಹ್ಮ್ ಯಾಕಂದ್ರೆ ನಾವು ನಿನ್ನನ್ನು ಸತತವಾಗಿ ಪೂರ್ತಿ ದಿನ ನೋಡಿರಲ್ಲ ನೋಡಕ್ ಅವಕಾಶ ಸಿಕ್ಕಿದಾಗ್ಲೂ ಈ ರೆಪ್ಪೆ ರೆಪ್ಪೆಗಳು ಮಧ್ಯೆ ಮಿಟುಕಿಸ್ತಾ ಇರುತ್ತವೆ ಹ್ಮ್ ಎಂತ ಏನು ಮೂರ್ಖ ಸೃಷ್ಟಿಕರ್ತ ಅಂತ ಬ್ರಹ್ಮನಿಗೆ ಬೈತಾ ಇದ್ದಾರೆ ಮತ್ತೆ ಭಾಗವತದಲ್ಲಿ ಎಂಬತ್ತ ಎರಡನೇ ಅಧ್ಯಾಯದಿಲ್ಲ ಹತ್ತನೇ ಸ್ಕಂದ ಕುರುಕ್ಷೇತ್ರದಲ್ಲಿ ಬಹಳ ಸಮಯದ ವಿರಹದ ನಂತರ ಗೋಪಿಯರು ಕೃಷ್ಣನನ್ನ ನೋಡ್ತಾರೆ ತಮ್ಮ ಕ್ರಿಯ ಪ್ರಿಯ ಕೃಷ್ಣನನ್ನ ನೋಡ್ತಾರೆ ಆಗ ಅವರು ಅವನನ್ನ ತಮ್ಮ ಹೃದಯದಲ್ಲಿ ತಮ್ಮ ಕಣ್ಣುಗಳ ಮೂಲಕ ಹ್ಮ್ ಅವನನ್ನ ತಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಬಿಗಿ ಹಿಡಿದು ಅವನನ್ನ ಅಪ್ಕೊಂಡ್ಬಿಡ್ತಾರೆ ಆ ಮತ್ತೆ ಅವರು ಎಂತಹ ಆನಂದವನ್ನ ಅನುಭವಿಸ್ತಾರೆ ಅಂದ್ರೆ ಮಹಾಮಹಾ ಯೋಗಿಗಳು ಕೂಡ ಆನಂದವನ್ನ ಅಷ್ಟು ಆನಂದವನ್ನ ಅನ್ಭವಿಸೋದಕ್ ಸಾಧ್ಯ ಇಲ್ಲ ಮತ್ತೆ ಗೋಪಿಯರು ಆಗ ಮತ್ತೆ ಸೃಷ್ಟಿಕರ್ತ ನನಗೆ ಆ ಶಾಪ ಆಗ್ತಾ ಇದ್ದಾರೆ ಹ್ಮ್ ಆ ಈ ಕಣ್ಣು ಈ ರೆಪ್ಪೆಗಳನ್ನ ಸೃಷ್ಟಿ ಮಾಡಿದ್ದಿಕ್ಕೆ ಹ್ಮ್ ಸೊ ಇದು ಕೃಷ್ಣ ಭಕ್ತಿ ಹ್ಮ್ ಕೃಷ್ಣ ಭಕ್ತಿ ಅಂದ್ರೆ ಕೃಷ್ಣನ ಸರ್ವಸ್ವವೂ ಕೂಡ ಎಷ್ಟು ಆಕರ್ಷಕ ಅಂದ್ರೆ ನಾವು ಅದನ್ನ ಶ್ರವಣ ಮಾಡಿ ಇವೆಲ್ಲದರ ವಿಷಯಗಳನ್ನು ನಾವು ತಿಳ್ಕೋಬೇಕು ಆ ಇದನ್ನ ತಿಳ್ಕೊಂಡ್ರೆ ನಾವು ಕೃಷ್ಣನಿಂದ ಆಕರ್ಷಿತರಾಗೋದು ಕೃಷ್ಣನಿಂದ ಆಕರ್ಷಿತರಾಗಬೇಕು ನಾವು ಕೃಷ್ಣನ ಸರ್ವಸ್ವದಿಂದ ಕೃಷ್ಣನ ರೂಪ ಕೃಷ್ಣನ ಮಾತು ಕೃಷ್ಣನ ನಗು ಕೃಷ್ಣನ ಸೌಂದರ್ಯ ಕೃಷ್ಣನ ಮುಗುಳ್ನಗೆ ಕೃಷ್ಣನ ಕಣ್ಣುಗಳು ಕೃಷ್ಣನ ನೋಟ ಕೃಷ್ಣನ ಕೂದಲು ಕೃಷ್ಣನ ಸರ್ವಸ್ವ ಕೃಷ್ಣನ ಎಲ್ಲಿಂದಲೂ ಎಲ್ಲದರಿಂದಲೂ ಮಧುರಾಧಿಪತೇ ರಕಿಲಂ ಮಧುರ ಹ್ಮ್ ಕೃಷ್ಣನ ಸರ್ವಸವು ಮಧುರ ಅದೆಲ್ಲದರಿಂದಲೂ ನಾವು ಆಕರ್ಷಿತರಾಗಬೇಕು ಇಲ್ಲಿ ಗೋಪಿಯರು ಎಷ್ಟು ಆಕರ್ಷಿತರಾಗಿದ್ದಾರೆ ಅಂದ್ರೆ ಅವರು ಬ್ರಹ್ಮನಿಗೆ ಶಾಪ ಆಗ್ತಾ ಇದ್ದಾರೆ ಬ್ರಹ್ಮನಿಗೆ ಬೈತಾ ಇದ್ದಾರೆ ಎಂತ ಶರ್ತ ಚೀತು ಅಂತ ಕೃಷ್ಣ ಅವಲೋಕನ ವಿನ ನೇತ್ರ ಫಲ ನಾಯಿ ಏ ಜನ ಕೃಷ್ಣ ದೇಕೇ ಭಾಗ್ಯವಾನ ಕಣ್ಣು ಕೃಷ್ಣನ ಒಂದು ದರ್ಶನವನ್ನ ಪಡ್ಕೊಳ್ಳದೆ ಈ ಕಣ್ಣುಗಳು ವ್ಯರ್ಥ ಹ್ಮ್ ಕಣ್ಣುಗಳು ಇಟ್ಕೊಂಡಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ತಾರೆ ಕೃಷ್ಣನ ನೋಡಕ್ ಆಗ್ತಾ ಇದ್ರೆ ಆ ಕಣ್ಣುಗಳು ಇಟ್ಕೊಂಡು ಏನ್ ಪ್ರಯೋಜನ ಯಾರು ಕೃಷ್ಣ ನೋಡ್ತಾರೋ ನಿಜವಾಗ್ಲೂ ಭಾಗ್ಯವಂತ ತಿರ್ಗಾ ಹತ್ತನೇ ಸ್ಕಂದದಲ್ಲಿ ಇಪ್ಪತ್ತೇಳನೇ ಅಧ್ಯಾಯದಿಂದ ಓ ಸ್ನೇಹಿತರೆ ಯಾರು ತಮ್ಮ ಯಾರ ಕಣ್ಣುಗಳು ಮಹಾರಾಜ ನಂದನ ಪುತ್ರರನ್ನ ಅಂದ್ರೆ ಕೃಷ್ಣ ಬಲರಾಮರನ್ನ ಹ್ಮ್ ಅವರ ಸುಂದರವಾದ ಮುಖಗಳನ್ನ ಯಾವ ಕಣ್ಣುಗಳು ನೋಡತ್ವೋ ಅವು ನಿಜವಾಗಿಯೂ ಭಾಗ್ಯವಂತ ಕಣ್ಣುಗಳು ಈ ಇಬ್ಬರು ಮಕ್ಕಳು ಇಬ್ಬರು ಪುತ್ರರು ಆ ವನವನ್ನ ಪ್ರವೇಶಿಸಿದಾಗ ಹ್ಮ್ ಅವರ ಸ್ನೇಹಿತರು ಅವರನ್ನ ಸುತ್ತುವರೆದಿರ್ತಾರೆ ಹ್ಮ್ ಅವರು ಹಸುಗಳನ್ನ ಮುಂದೆ ತ ಕರ್ಕೊಂಡು ಹೋಗ್ತಾ ಇರ್ತಾರೆ ಹ್ಮ್ ಆಗ ಅವರು ತಮ್ಮ ಕೊಳಲುಗಳನ್ನ ತಮ್ಮ ಬಾಯಿಗಳಲ್ಲಿ ಇಟ್ಕೊಂಡು ಆ ಬೃಂದಾವನದ ನಿವಾಸಿಗಳ ಮೇಲೆ ಬಹಳ ಆ ಪ್ರೀತಿಯಿಂದ ಅವರ ಮೇಲೆ ತಮ್ಮ ದೃಷ್ಟಿಯನ್ನು ಹಾಯಿಸ್ತಾರೆ ಹ್ಮ್ ಯಾರಿಗೆ ಕಣ್ಣುಗಳಿದೆಯೋ ಇದಕ್ಕಿಂತ ಮಿಗಿಲಾದವು ಇನ್ನೊಂದು ದರ್ಶನ ದೃಷ್ಟಿ ಇಲ್ಲ ನೋಡುವ ವಿಷಯವಿಲ್ಲ ಯಾವ್ದನ್ನ ನೋಡ್ಬೇಕು ಕೃಷ್ಣ ಬಲರಾಮ ಇಬ್ರು ಬೆಳಗ್ಗೆ ತಮ್ಮ ಹಸುಗಳನ್ನ ಕರ್ಕೊಂಡು ಸ್ನೇಹಿತರ ಜೊತೆಗೆ ಆ ಬೃಂದಾವನ ಹಳ್ಳಿಯಿಂದ ಆ ವಿಧಿದ ಹಳ್ಳಿಯಿಂದ ಬೃಂದಾವನಕ್ಕೆ ಅರಣ್ಯಕ್ಕೆ ಪ್ರವೇಶ ಮಾಡ್ತಾ ಇರೋದು ಆ ಸಮಯದಲ್ಲಿ ತಮ್ಮ ಕೊಳಲುಗಳನ್ನ ತುಟಿ ಮೇಲೆ ಇಟ್ಕೊಂಡು ಅವರು ಬ್ರಜ ಪ್ರಜವಾಸಿಗಳ ಮೇಲೆ ತಮ್ಮ ಕುಡಿನೋಟವನ್ನ ಹೊರತೋದು ಈ ದೃಶ್ಯವನ್ನ ನೋಡೋದಕ್ಕೆ ಕಣ್ಣುಗಳಿರೋದು ಹ್ಮ್ ಇದಕ್ಕಿಂತ ಮಿಗಿಲಾದ ನೋಡುವ ವಿಷಯವಿಲ್ಲ ನಾವು ಇದನ್ನ ನಮ್ಮ ಮನಸ್ಸಿನ ಕಣ್ಣುಗಳ ಮೂಲಕ ನೋಡ್ಬೇಕು ಹೃದಯದ ಕಣ್ಣುಗಳ ಮೂಲಕ ನೋಡ್ಬೇಕು ಅದಕ್ಕೆ ನಾವು ಶ್ರವಣ ಮಾಡಬೇಕು ಹ್ಮ್ ಇವಾಗ ಕೃಷ್ಣ ಬಲರಾಮ ಹಸುಗಳ ಜೊತೆ ತನ್ನ ಸ್ನೇಹಿತ ತಮ್ಮ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾರೆ ಸುಂದರವಾಗಿ ಅಲಂಕೃತರಾಗಿದ್ದಾರೆ ಆ ಕೊಳಲುಗಳನ್ನ ಬಾಯಲ್ಲಿ ಇಟ್ಕೊಂಡು ನುಡಿಸ್ತಾ ಇದ್ದಾರೆ ಮತ್ತೆ ಅದೇ ಸಮಯದಲ್ಲಿ ಪ್ರೀತಿಯಿಂದ ಎಲ್ಲ ವ್ರಜವಾಸಿಗಳ ಕಡೆ ನೋಡ್ತಾ ಇದ್ದಾರೆ ಈ ದೃಶ್ಯ ನಮ್ಮ ಕಣ್ಣಲ್ಲಿ ಇರಬೇಕು ಇದು ದರ್ಶನದ ವಿಷಯ ನೋಡೋ ವಿಷಯ ನಾವು ಇವುಗಳಿಂದ ಆಕರ್ಷಿತರಾಗೋದಿಲ್ಲ ಕೆಲ್ಸಕ್ ಬಾರ್ದ್ ಭೌತಿಕ ವಸ್ತುಗಳಿಂದ ಆಕರ್ಷಿತರಾಗ್ತೀವಿ ಕೆಲ್ಸ ಕೆಲ್ಸಕ್ ಬಾರ್ದ್ ಭೌತಿಕ ವಸ್ತುಗಳಿಂದ ಆಕರ್ಷಿತರಾದ್ರೆ ಇಲ್ಲೇ ಉಳಿಬೇಕಾಗತ್ತೆ ಇಲ್ಲೇ ಹೊಳಿಬೇಕಾಗತ್ತೆ ಉಳಿಯೋದ್ ಯಾಕೆ ಅರೆ ಅಂತಹ ಸುಂದರವಾದ ಕೃಷ್ಣನ ರೂಪ ಸುಂದರವಾದ ಬಲರಾಮನ ರೂಪ ಹ ಅಂತಹ ಪರಿಮಳ ಒಂದು ಪರಿಶುದ್ಧವಾದ ಪ್ರೇಮದ ವಿನಿಮಯ ಕೃಷ್ಣ ತನ್ನ ವ್ರಜವಾಸಿಗಳಿಗೆ ಪ್ರೇಮವನ್ನು ತೋರ್ತೇವೆ ಇವೆಲ್ಲವನ್ನ ನಾವು ಇದೆ ಇವುಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇದ್ರೆ ಆ ಕಣ್ಣುಗಳ ಕಣ್ಣುಗಳಿದ್ರು ಏನ್ ಏನು ಪ್ರಯೋಜನ ಪ್ರಾ ಜೀವನಾನೇ ಇದ್ರೆ ಏನು ಪ್ರಯೋಜನ ಪ್ರಾಣಾನೇ ಇದ್ರೆ ಏನ್ ಪ್ರಯೋಜನ ಏನ್ ಪ್ರಯೋಜನ ಇದಕ್ಕ ಇದಕ್ಕಿಂತ ಮಿಗಿಲಾದ ವಿಷಯ ಇನ್ನಿಲ್ಲ ಸೃಷ್ಟಿಯಲ್ಲೇ ಮತ್ತೆ ನಾವು ಎಷ್ಟು ಭಾಗ್ಯವಂತರು ನಮ್ಗೆ ಇವುಗಳನ್ನೆಲ್ಲ ಶ್ರವಣ ಮಾಡಿಕೊಂಡು ಈ ಶ್ರವಣದ ಮೂಲಕ ಹ್ಮ್ ಆ ಒಂದು ಸನ್ನಿವೇಶದಲ್ಲಿ ಉಪಸ್ಥಿತರಾಗೋ ಒಂದು ಮಹಾ ಸೌಭಾಗ್ಯ ಎಷ್ಟು ಜನ ಜೀವನ ಸುಮ್ಮನೆ ಹಂಗೆ ವ್ಯರ್ಥ ಮಾಡ್ಕೋತಾ ಇದ್ದಾರೆ ಕೆಲಸಕ್ಕೆ ಬಾರ್ದೈದು ವಿಷಯಗಳು ಮಾತಾಡ್ಕೊಂಡು ಕೆಲ್ಸ ಹಣ 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 ಅಷ್ಟೇ ಇಂದ್ರಿಯ ಭೋಗ ಹಣ ಇಂದ್ರಿಯ ಭೋಗ ಹ್ಮ್ ಇದು ನಮಗೆ ನಿಜವಾಗಿಯೂ ಸೌಭಾಗ್ಯದ ವಿಷಯ ಅದಕ್ಕೆ ಈ ಭಾಗ ಭಾಗವತದ ಹತ್ತನೇ ಸ್ಕಂದ ಈ ರಚನೆ ಚರ ಚರಿತಾಮೃತ ವಿಶೇಷವಾಗಿ ಈ ಅಧ್ಯಾಯ ಆಮೇಲೆ ನಂತರ ಕೊನೆ ಅಂತೇಳಿ ಇಲ್ಲೇ ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಹಂಗೆ ನಾವು ಚಿತ್ರಿಸ್ಕೊಳ್ಬೇಕು ಹ್ಮ್ ಅದನ್ನ ಆ ರೀತಿಯಲ್ಲಿ ನಾವು ಶ್ರವಣ ಮಾಡ್ಬೇಕು ಅದಕ್ಕೆ ಪ್ರೌಪಾದ್ರೆ ಹೇಳಿದು ಕೃಷ್ಣನ ಕೃಷ್ಣ ಪುಸ್ತಕವನ್ನ ಪ್ರತಿನಿತ್ಯ ಓದ್ಬೇಕು ಯಾರು ಭಾಗವತ ಒಂಬತ್ತು ಸ್ಕಂದದ ಸ್ಕಂದಗಳ ತನಕ ಓದಿದಿರೋ ಹತ್ತನೇ ಸ್ಕಂದವನ್ನ ಮತ್ತೆ 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 ಓದ್ತಾನೆ ಇರ್ಬೇಕು ಹ್ಮ್ ಆಗ ಈ ಪ್ರತಿಯೊಂದು ಒಂದು ಲೀಲೆಯು ಕೂಡ ನಮ್ಮ ಕಣ್ಣು ಮುಂದೆನೆ ನಡೀತಾ ಇರೋಂಗ ನಾವು ಅದನ್ನ ನೋಡ್ಬೋದು ಇದು ನಮ್ಮ ಜೀವನದ ಪರಿಪೂರ್ಣತೆ ಬರಿತಾ ಇದ್ರೆ ಒಬ್ಬ ವ್ಯಕ್ತಿ ಭಾಗ್ಯವಂತನಾಗಿದ್ರೆ ಗೋಪಿಯರು ಕೃಷ್ಣನನ್ನ ನೇರವಾಗಿ ನೋಡ್ತಾ ಇರೋ ರೀತಿಯಲ್ಲಿ ಅವನು ಕೃಷ್ಣನ ನೋಡ್ಬೋದು ಅಂತ ಚುರಿತ ಭಕ್ತಿ ವಿಲೋಚನೆ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಈ ಹೃದಯೇಶು ವಿಲೋಕಯಂತಿನ ಮಾಡ್ಬೇಕು ನಾವು ಹ ನಮ್ಮ ಹೃದಯಗಳಲ್ಲಿ ಕೃಷ್ಣನ ಸೌಂದರ್ಯ ಆ ಮಾಧುರ್ಯಗಳ ಮಾಧುರತೆಗಳನ್ನ ನಾವು ನಮ್ಮ ಕಣ್ಣ ನಮ್ಮ ಹೃದಯದ ಕಣ್ಣುಗಳಲ್ಲಿ ನೋಡ್ಬೇಕು ಹೃದಯದಲ್ಲಿ ಕೃಷ್ಣ ಸ್ಥಿತನಾಗಿರೋದನ್ನ ನೋಡ್ಬೇಕು ಇನ್ನೊಂದು ಭಾಗವತದ ಶ್ಲೋಕ ಹತ್ತನೇ ಸ್ಕಂದ ನಲವತ್ನಾಲ್ಕನೇ ಶ್ಲೋಕ ಮಥುರೆಯ ಸ್ತ್ರೀಯರು ಹೇಳ್ತಾ ಇದಾರೆ ಈ ಗೋಪಿಯರು ಎಂತಹ ತಪಶ್ಚರ್ಯಗಳನ್ನ ಮಾಡಿರ್ಬೇಕು ತಮ್ಮ ಕಣ್ಣುಗಳಿಂದ ಅವರು ಯಾವಾಗಲೂ ಕೃಷ್ಣನ ರೂಪದ ಅಮೃತವನ್ನ ಕವಿತಾ ಇರ್ತಾರೆ ಹ್ಮ್ ಮತ್ತೆ ಕೃಷ್ಣನ ರೂಪ ಆ ಎಲ್ಲ ಲಾವಣ್ಯದ ಸಾರ ಹ್ಮ್ ಮತ್ತೆ ಅದಕ್ಕೆ ಸಮಾದದ್ದು ಏನು ಇಲ್ಲ ಅದಕ್ಕೆ ಅದನ್ನ ಮೀರಿರುವಂತದ್ದು ಏನು ಇಲ್ಲ ಲಾವಣ್ಯದ ಸಾರ ಮತ್ತೆ ಆ ಲಾವಣ್ಯ ಸೌಂದರ್ಯ ಖ್ಯಾತಿ ಐಶ್ವರ್ಯದ ನಿಧಿ ಧಾಮ ಕೃಷ್ಣನ ಕೃಷ್ಣನ ರೂಪದ ಲಾವಣ್ಯ ಹ್ಮ್ ಅದು ಸೌಂದರ್ಯ ಖ್ಯಾತಿ ಮತ್ತೆ ಐಶ್ವರ್ಯದ ಧಾಮ ಅಂದ್ರೆ ಕೃಷ್ಣನ ರೂಪದಲ್ಲಿ ನಾವು ಎಲ್ಲಾ ಸಕಲ ಸೌಂದರ್ಯ ಸಕಲ ಖ್ಯಾತಿ ಸಕಲ ಐಶ್ವರ್ಯವನ್ನು ನೋಡ್ಬೋದು ಹ್ಮ್ ಮತ್ತೆ ಅದು ಯಾವಾಗಲೂ ಹೊಸ ಹೊಸದಾಗಿರುತ್ತೆ ಮತ್ತೆ ಬಹಳ ವಿರಳವಾದದ್ದು ಅಂದ್ರೆ ಸಿಗೋದಿಲ್ಲ ಅಂತಹ ಸೌಂದರ್ಯ ಕೃಷ್ಣ ಅಂತಹ ಕೃಷ್ಣನ ರೂಪ ಸೌಂದರ್ಯದಿಂದ ತುಂಬಿದೆ ಖಾತಿಯಿಂದ ತುಂಬಿದೆ ಐಶ್ವರ್ಯದಿಂದ ತುಂಬಿದೆ ಹ್ಮ್ ಮತ್ತೆ ನವನವಾಗಿ ಯಾವಾಗಲೂ ಪ್ರತಿಕ್ಷಣ ಏನೋ ಹೊಸದು ವ್ಯಕ್ತವಾಗ್ತಾ ಇರುತ್ತೆ ಆ ರೀತಿ ಆ ಸೌಂದರ್ಯ ಅದು ಆ ಅದು ಯಾವಾಗಲೂ ಬದಲಾಗ್ತಾ ಇರುತ್ತೆ ಯಾವಾಗಲೂ ಹೊಸ ಹೊಸದಾಗಿ ಏನೋ ಅನುಭವ ಆಗ್ತಾ ಇರುತ್ತೆ ಮಥುರೆಯ ಸ್ತ್ರೀಯರು ಕೃಷ್ಣ ಬಲರಾಮರನ್ನ ಅಲ್ಲಿ ಆ ಕಾಣೂರ ಮುಷ್ಟಿಕರೊಂದೇ ಅವರು ಕುಸ್ತಿ ಆಡೋದಕ್ಕೆ ಬರ್ತಾರೆ ಅಲ್ಲಿ ಆಗ ಅವರನ್ನು ನೋಡಿ ಮಥುರೆಯ ಸ್ತ್ರೀಯರು ಈ ಶ್ಲೋಕಗಳನ್ನು ಹೇಳ್ತಾರೆ ಹೇಳ್ತಾರೆ ಅಪೂರ್ವ ಮಾಧುರಿ ಕೃಷ್ಣರ ಅಪೂರ್ವಥಾರ ಬಲ ಯಹಾರ ಶ್ರವಣೇ ಮನಹಯ್ ತಲಮಲ ಕೃಷ್ಣನ ಆ ಮಾಧುರ್ಯ ಅಪೂರ್ವವಾದದ್ದು ಅವನ ಶಕ್ತಿ ಅಪೂರ್ವವಾದದ್ದು ಸುಮ್ಮನೆ ಅದನ್ನ ಈ ಸೌಂದರ್ಯದ ಬಗ್ಗೆ ಶ್ರವಣ ಮಾಡೋದ್ರಿಂದನೇ ಒಬ್ಬನ ಮನಸ್ಸು ತಲಮಲಗೊಳ್ಳುತ್ತಂತೆ ಹ್ಮ್ ಸುಮ್ಮನೆ ಕೃಷ್ಣನ ಸೌಂದರ್ಯದ ಬಗ್ಗೆ ಶ್ರವಣ ತಕ್ಷಣ ನಮ್ಮ ಮನಸ್ಸು ತಲಮಲಗೊಳ್ಳುತ್ತೆ ತಲಮಲಗೊಳ್ಳುತ್ತೆ ಅಸ್ಥಿರವಾಗಿ ಹೋಗುತ್ತೆ ಕೃಷ್ಣೆ ರಮಾಧುರ್ಯೆ ಕೃಷ್ಣೆ ಉಪಜಯ ಲೋಭ ಸಮ್ಯಕ್ ಆಸ್ವಾದಿತೆ ನಾರೆ ಮನೆ ರಹೆ ಕ್ಷೋಭ ಕೃಷ್ಣನ ಸೌಂದರ್ಯ ಅವನನ್ನೇ ಆಕರ್ಷಿಸುತ್ತೆ ಆರೇ ಅವನು ಅದನ್ನ ಸಂಪೂರ್ಣವಾಗಿ ಆಸ್ವಾದಿಸಕ್ ಆಗ್ತಾ ಇಲ್ಲೇ ಇರೋದ್ರಿಂದ ಅವನ ಮನಸ್ಸು ಯಾವಾಗಲೂ ದುಃಖಮಯವಾಗಿದೆ ಕ್ಷೋಭೆಯಿಂದ ತುಂಬಿದೆ ಕೃಷ್ಣನ ಮನಸ್ಸು ಯಾರಿಂದ ನಾವು ಆನಂದವನ್ನ ನಾವು ಆನಂದ ಸಚ್ಚಿದ ಆನಂದ ವಿಗ್ರಹ ಅಂತೀವನು ಆ ಆನಂದ ವಿಗ್ರಹನಲ್ಲಿ ದುಃಖ ಇದೆ ಏನು ದುಃಖ ತನ್ನ ಸೌಂದರ್ಯವನ್ನು ತಾನೇ ಆಗ್ತಾ ಇಲ್ವಲ್ಲ ಅಂತ ದುಃಖ ಏತ ದ್ವಿತೀಯ ಹೇತುರ ಕಹಿಲ ವಿವರಣ ತೃತೀಯ ಹೇತುರ ಎ ಲಕ್ಷಣ ಎರಡು ಕಾರಣ ಆಯ್ತು ಮೊದಲನೇದು ರಾಧಾರಾಣಿಯ ಪ್ರೇಮದ ಸೀಮಾ ಏನು ಅದು ಅರ್ಥ ಆಗ್ತಾ ಇಲ್ಲ ಹೇಗೆ ಅವಳು ಆ ತಾನು ಅನುಭವಿಸೋ ಆನಂದಕ್ಕಿಂತ ಕೋಟಿಗಟ್ಲೆ ಹೆಚ್ಚು ಆನಂದವನ್ನು ಅನುಭವಿಸ್ತಾ ಇದ್ದಾಳೆ ಅನ್ನೋದು ಮೊದಲ ವಿಷಯ ಅದೇನು ಎತ್ತ ಅನ್ನೋದು ಯೋಚನೆ ಮಾಡಿದ್ರೆ ರಾಧಾರಾಣಿಯ ಸ್ಥಾನವನ್ನು ತಗೊಂಡ್ರೆ ಮಾತ್ರ ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಸ್ವಾದಿಸಕ್ ಸಾಧ್ಯ ಇದು ಮೊದಲನೇ ವಿಷಯ ಎರಡನೇದು ಕೃಷ್ಣನ ಸೌಂದರ್ಯ ಕೃಷ್ಣನ ಸೌಂದರ್ಯವೂ ಕೂಡ ರಾಧಾರಾಣಿಯ ಪ್ರೇಮದ ಕನ್ನಡಿಯಲ್ಲಿ ಅದು ಆ ಲೆ ಅಸ್ಥೀಮವಾಗಿ ಅದು ವಿಸ್ತರಿಸ್ತಾನೆ ಇದೆ ಕೃಷ್ಣ ಅದನ್ನ ಆಸ್ವಾದಕ್ ಪ್ರಯತ್ನ ಮಾಡ್ತಾ ಇದ್ದಾನೆ ಆಗ್ತಾ ಇಲ್ಲ ಅದನ್ನ ಹೇಗೆ ಆಸ್ವಾದಿಸೋದು ಅಂತ ಯೋಚನೆ ಮಾಡಿದಾಗ ಮತ್ತೆ ರಾಧಾರಾಣಿಯ ಸ್ಥಾನವನ್ನ ತಗೋಬೇಕು ಈಗ ಮೂರನೇ ಕಾರಣ ಈ ಒಂದು ರಸದ ಸಿದ್ಧಾಂತ ಈ ತೀರ್ಮಾನ ಇದು ಬಹಳ ಆಳವಾದದ್ದು ಅತ್ಯಂತ ನಿಗೂಢವಾದದ್ದು ಸ್ವರೂಪ ದಾಮೋದರರು ಅದರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಮಾತ್ರ ತಿಳ್ಕೊಂಡಿದ್ದಾರೆ ಇನ್ಯಾರಾದರೂ ಇದನ್ನ ನಾನು ನನಗೆ ಗೊತ್ತು ಅಂತ ಹೇಳಿದ್ರೆ ಅವರು ಅವನಿ ಅವರಿಂದಾನೇ ಶ್ರವಣ ಮಾಡಿರ್ಬೇಕು ಯಾಕಂದ್ರೆ ಅವರು ಯಾವಾಗಲೂ ಚೈತನ್ಯ ಮಹಾಪ್ರಭುಗಳ ಜೊತೆ ಸತತವಾಗಿ ಇರ್ತಾ ಇದ್ರು ಓಕೆ ಇದು ಇನ್ನೊಂದು ಇದು ತುಂಬಾ ಮುಖ್ಯ ಇದು ಗೋಪಿಯರ ಪ್ರೇಮ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಗೋಪಿ ಗಣೇರ ಪ್ರೇಮೇರ ರೂಢ ಭಾವ ನಾಮ ವಿಶುದ್ಧ ನಿರ್ಮಲ ಪ್ರೇಮ ಕಬು ನಹಿ ಕಾಮ ಗೋಪಿಯರ ಪ್ರೇಮವನ್ನು ರೂಢ ಭಾವ ಅಂತ ಕರೀತಾರೆ ರೂಢ ಭಾವ ಅದು ಪರಿಶುದ್ಧವಾದದ್ದು ನಿರ್ಮಲವಾದದ್ದು ಯಾವ ಕಳಂಕವಿಲ್ದೇ ಇರುವಂಥದ್ದು ಕೋಪಿಯರ ಪ್ರೇಮ ಪ್ರೇಮ ಪರಿಶುದ್ಧವಾದದ್ದು ನಿರ್ಮಲವಾದದ್ದು ಕಳಂಕರಹಿತವಾದದ್ದು ಯಾವ ಸಮಯದಲ್ಲೂ ಅದು ಕಾಮವಲ್ಲ ಪ್ರೇಮ ಮತ್ತೆ ಕಾಮ ಇದೆರಡರ ವಿಷಯವನ್ನ ಇಲ್ಲಿ ಹೇಳ್ತಾ ಇದಾರೆ ಗೋಪಿಯರ ಶುದ್ಧ ಪ್ರೇಮ ಕಾಮವೆಂಬ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ ಆದರೆ ಭಗವಂತನ ಉದ್ಧವನ ನೇತೃತ್ವದಲ್ಲಿರೋ ಭಗವಂತನ ಪ್ರಿಯ ಭಕ್ತರು ಆ ಪ್ರೇಮವನ್ನ ಆಸ್ವಾದಿಸಕ್ಕೆ ಇಷ್ಟಪಡ್ತಾದ್ರೆ ಕಾಮವಾಗಿ ಪ್ರಸಿದ್ಧವಾಗಿದೆ ಆದ್ರೆ ಅದು ಪರಿಶುದ್ಧವಾದ ಕಳಂಕರಹಿತ ಪ್ರೇಮ ಅದನ್ನ ಆಸ್ವಾದಿಸಕ್ಕೆ ಉದ್ಧವ ಮತ್ತು ಇತರ ಭಗವಂತನ ಇತರ ಪ್ರಿಯ ಭಕ್ತರು ಆ ಪ್ರೇಮವನ್ನ ಆಸ್ವಾದಿಸಕ್ಕೆ ಉತ್ಸುಕರಾಗಿದ್ದಾರೆ ಇಚ್ಛಿಸಿ ಇಚ್ಛುಕರಾಗಿದ್ದಾರೆ ಕಾಮ ಮತ್ತೆ ಪ್ರೇಮ ಇದೆರಡು ಕಬ್ಬಿಣ ಮತ್ತು ಚಿನ್ನದಂತೆ ಹೋಲಿಕೆಯಲ್ಲಿ ಆ ಈ ಶ್ಲೋಕ ಬಹಳ ಮುಖ್ಯ ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ ಧರೆ ಪ್ರೇಮ ನಾಮ ಹಾ ಆತ್ಮೇಂದ್ರಿಯ ಪ್ರೀತಿ ವಾಂಚ ನಮ್ಮ ಇಂದ್ರಿಯ ಭೋಗ ಸ್ವ ಸ್ವಂತ ನಮ್ಮ ಸ್ವಂತ ಇಂದ್ರಿಯಗಳ ಆನಂದ ಹ್ಮ್ ಅದನ್ನ ತೃಪ್ತಿಪಡಿಸ್ಕೊಳ್ಳೋ ಒಂದು ಇಚ್ಛೆ ಇದು ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ ಕೃಷ್ಣನ ಇಂದ್ರಿಯಗಳನ್ನ ಪ್ರಸನ್ನ ಪಡಿಸೋಕೆ ಇರೋ ಒಂದು ವಿಷಯ ಅದು ಪ್ರೇಮ ಹ್ಮ್ ಯಾವಾಗ ನಾವು ಕೃಷ್ಣನ ಇಂದ್ರಿಯಗಳನ್ನ ಸಂತೃಪ್ತಿಗೊಳಿಸ್ಬೇಕು ಅಂತ ಇಚ್ಛೆ ಪಡ್ತೀವೋ ಅದು ಪ್ರೇಮ ನಮ್ಮ ಸ್ವಂತ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋಕೆ ಇಚ್ಛೆ ಪಟ್ರೆ ಅದು ಕಾಮ ಸೊ ಗೋಪಿಯರ ಪ್ರೀತಿಯಲ್ಲಿ ಕಾಮ ಇಲ್ಲವೇ ಇಲ್ಲ ಬರೀ ಪ್ರೇಮ ಶುದ್ಧ ಪ್ರೇಮ ಅಂದ್ರೆ ಏನು ಅಂತ ಹೇಳ್ತಾ ಇದಾರೆ ಇಲ್ಲಿ ಬಹಳ ಇದು ಒಂದು ಸಂಬಂಧ ಪರಿಶುದ್ಧ ಪ್ರೇಮದ ಆದ ಪ್ರೇಮದ ಒಂದು ಆದ ಪ್ರೇಮದ ಪ್ರೇಮಕ್ಕೆ ಆಧಾರಿತವಾಗಿದೆ ಅಂದ್ರೆ ಏನರ್ಥ ಪರಿಶುದ್ಧ ಪ್ರೇಮ ಅಂದ್ರೆ ಸಂಬಂಧದಲ್ಲಿ ಸಂಬಂಧ ಕಡ್ದೋಗೋ ಅಂತಹ ಸನ್ನಿವೇಶ ಇದ್ರೂ ಕೂಡ ಕಡ್ದೋಗಲ್ಲ ಅದು ಶುದ್ಧವಾದದ್ದು ಹ್ಮ್ ಅಂದ್ರೆ ಎಲ್ಲವೂ ಚೆನ್ನಾಗಿ ನಡೀತಿದ್ದಾಗ ಎಲ್ಲ ಸಂಬಂಧಗಳು ಚೆನ್ನಾಗಿ ನಡೆಯುತ್ತವೆ ಆದರೆ ಯಾವಾಗ ಕಡ್ದೋಗೋ ಅಂತಹ ಕಡ್ದೋಗಕ್ಕೆ ಸಂಪೂರ್ಣ ಕಾರಣವಿದ್ರು ಕೂಡ ಯಾವಾಗ ಅದು ಕಡ್ದೋಗಲ್ವೋ ಆಗ ಅದು ಶುದ್ಧ ಪ್ರೇಮ ಹಾಗಾಗಿ ಗೋಪಿಯರು ಕೃಷ್ಣನ ಕೃಷ್ಣನೊಂದಿಗೆ ಈ ರೀತಿ ಈ ಶುದ್ಧ ಪ್ರೇಮದಿಂದ ಪ್ರೇಮದಲ್ಲಿ ಅವರು ಬಂಧಿತರಾಗೋಗಿದ್ದಾರೆ ಕೃಷ್ಣನಿಗೆ ಬಂದ ಕೃಷ್ಣನಿಗೆ ಬಂಧಿತರಾಗೋಗಿದ್ದಾರೆ ಹ್ಮ್ ಅವ್ರಿಗೆ ಇಂದ್ರಿಯ ಭೋಗದ ಲೈಂಗಿಕ ಪ್ರಿಯ ಪ್ರೀತಿ ಇದು ಯಾವುದು ಅವ್ರ ಇದರ ಪ್ರಶ್ನೆನೇ ಇರಲಿಲ್ಲ ಅವರ ಜೀವನದ ಏಕೈಕ ಚಟುವಟಿಕೆ ಅಂದ್ರೆ ಹೇಗೆ ಕೃಷ್ಣನಲ್ಲ ಎಲ್ಲಾ ರೀತಿಯಲ್ಲೂ ಸಂತೋಷವಾಗಿರ್ಸೋದು ತಮ್ಮ ಆನಂದವನ್ನ ಬಿಟ್ಟಾದ್ರೂ ಅದರ ಪರಿಗಣನೆನೇ ಇಲ್ಲದೆ ತಮ್ಮ ವೈಯಕ್ತಿಕ ಆಸಕ್ತಿಗಳ ಪರಿಗಣನೆ ಇಲ್ಲದೆ ಕೃಷ್ಣ ಎಲ್ಲ ರೀತಿಯಲ್ಲಿ ಸಂತೋಷವಾಗಿರಬೇಕು ಅದೇ ಅವರ ಜೀವನದ ಹ್ಯ ಅವರು ತಮ್ಮ ಅದಕ್ಕೆ ತಮ್ಮ ಆತ್ಮಗಳನ್ನೇ ಸಮರ್ಪಿಸ್ಬಿಟ್ಟಿದ್ದಾರೆ ಹಾಗಾಗಿ ಇದ್ರಲ್ಲಿ ಯಾವ ಒಂದು ವಿಶೇಷವಾಗಿ ಯಾಕಂದ್ರೆ ಜನರು ಈ ಗೋಪಿಯರ ಪ್ರೇಮವನ್ನು ಕೇಳಿದ ತಕ್ಷಣ ಕೃಷ್ಣ ಗೋಪಿ ಅಂದ್ರೆ ಲೈಂಗಿಕತೆಯ ಬಗ್ಗೆ ಯೋಚನೆ ಮಾಡ್ತಾರೆ ಇದು ಭೌತಿಕವಾದದ್ದೆಲ್ಲ ಲೈಂಗಿಕತೆ ಅನ್ನೋದೇ ಭೌತಿಕವಾದದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ತರ ಏನೂ ಇಲ್ಲ ಇದು ವಿಕೃತ ಅದಕ್ಕೆ ನಮ್ಗೆ ಚೀ ಅನ್ಸುತ್ತೆ ಅದನ್ನ ಯೋಚನೆ ಬಗ್ಗೆ ಯೋಚನೆ ಮಾಡಿದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂಥದ್ದು ಏನೂ ಇಲ್ಲ ಇಲ್ಲಿ ಏನಿದೆಯೋ ಅದು ಅಲ್ಲಿಯ ಪ್ರೀತಿಯ ಶುದ್ಧ ಪ್ರೇಮದ ವಿಕೃತ ಪ್ರತಿಬಿಂಬ ಗೋಪಿಯರು ಕೃಷ್ಣನ ಪ್ರತಿ ಏನು ಪ್ರೇಮವನ್ನ ತೋರಿಸ್ತಾ ಇದ್ರು ಅದರ ವಿಕೃತ ಪ್ರತಿಬಿಂಬ ಹ್ಮ್ ಯಾವುದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಎತ್ತರವಾಗಿದೆಯೋ ಅದು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಧಮ ಹ್ಮ್ ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋದು ಮಕ್ಕಳನ್ನ ಹುಟ್ಟಿಸೋ ಉದ್ದೇಶ ಇಟ್ಕೊಳ್ಳದೆ ಪತಿ ಪತ್ನಿಯರು ಲೈಂಗಿಕ ಜೀವನದಲ್ಲಿ ತೊಡಗಬಾರ್ದು ಇನ್ನೂ ಅಸಹ್ಯಕರವಾದದ್ದು ಅನೈತಿಕ ಲೈಂಗಿಕತೆ ಹ ಮದುವೆ ಆಚೆ ಈ ಸಂಬಂಧಗಳನ್ನ ಇಟ್ಕೊಳ್ಳೋದು ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದೇ ಎಲ್ಲಕ್ಕಿಂತ ಪೂರ್ಣ ಪರಿಶುದ್ಧವಾದದ್ದು ಯಾಕಂದ್ರೆ ಅದು ವಿಕೃತವಾಗಿಲ್ಲ ಅಂದ್ರೆ ಆಧ್ಯಾತ್ಮಿಕ ನಮಗೆ ಇದು ಅರ್ಥ ಆಗಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರೇಮ ಇದ್ರೆ ನಮ್ಮ ಮನಸ್ಸಿನಲ್ಲಿ ಈ ಒಂದು ಪುರುಷ ಸ್ತ್ರೀಯರ ನಡುವೆ ಪ್ರೇಮ ಅಂದ್ರೆ ನಮಗೆ ತಕ್ಷಣ ಬರೀ ಲೈಂಗಿಕತೆ ಮನಸ್ಸಿಗೆ ಬರುತ್ತೆ ಆದ್ರೆ ಅದಲ್ಲ ಪ್ರೇಮ ಅಂದ್ರೆ ಸುಮ್ಮನೆ ಕೃಷ್ಣನನ್ನ ಎಲ್ಲಾ ರೀತಿಯಲ್ಲೂ ತೃಪ್ತಿ ಅವನಿಗೆ ಸಂತೋಷವನ್ನು ನೀಡೋದು ಅವನಿಗೆ ಏನು ಸಂತೋಷವನ್ನು ಕೊಡುತ್ತೋ ಅದನ್ನು ಕೊಡೋದು ಅದಕ್ಕೋಸ್ಕರ ನಮ್ಮನ್ನ ನಾವು ಅರ್ಪಿಸ್ಕೊಂಡ್ಬಿಡೋದು ಇದು ಶುದ್ಧ ಪ್ರೇಮ ಹ್ಮ್ ಭೌತಿಕ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಇಂದ್ರಿಯ ಭೋಗಗಳ ಭೋಗದ ವಿಷಯಗಳಿವೆ ಆ ಧರ್ಮಾರ್ಥ ಕಾಮ ಅನ್ಕೊಂಡು ಎಲ್ಲವೂ ಭೋಗನೇ ಇಂದ್ರಿಯ ಭೋಗನೇ ಹ್ಮ್ ಯಾರ ರಾಷ್ಟ್ರೀಯತೆ ಧರ್ಮ ಮತ ಹಾಳು ಮೂಳು ಅನ್ಕೊಂಡು ಎಲ್ಲಾ ರೀತಿಯಲ್ಲೂ ಜನರು ಇಂದ್ರಿಯ ಭೋಗಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಆದ್ರೆ ಇದು ಪ್ರೇಮವಲ್ಲ ಇದು ಕಾಮ ಹ್ಮ್ ಯಾಕಂದ್ರೆ ಈ ಯಾರು ಕೂಡ ತಮ್ಮ ಸ್ವಾರ್ಥವನ್ನ ಇಲ್ಲಿ ಬಿಡ್ತಾ ಇಲ್ಲ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಸ್ವ ಅರ್ಥ ತಮ್ಮ ತಮಗೆ ತಾವು ತೃಪ್ತಿ ಕೊಡ್ಸ್ಕೊಳಕ್ ಕೊಡಕ್ಕೆ ಪ್ರಯತ್ನ ಮಾಡ್ತಿರೋದು ಕೇವಲ ಶುದ್ಧ ಭಕ್ತರನ್ನ ಬಿಟ್ಟು ಬಿಟ್ಟು ಹ್ಮ್ ಕರ್ಮಿಗಳು ಜ್ಞಾನಿಗಳು ಎಲ್ಲರೂ ದೊಡ್ಡ ದೊಡ್ಡ ಜ್ಞಾನಿಗಳು ಅವ್ರದ್ದು ಕೂಡ ಭಗವಂತ ಭಗವಂತನಲ್ಲಿ ಒಂದಾಗಬೇಕು ಅದು ಕೂಡ ಕಾಮ ಇಂದ್ರಿಯ ಭೋಗ ಯಾಕಂದ್ರೆ ಕೃಷ್ಣನ ಸಂತೃಪ್ತಿಯ ವಿಷಯ ಎಲ್ಲಿದೆ ಅಲ್ಲಿ ಹ್ಮ್ ಹಾಗಾಗಿ ಕೃಷ್ಣ ಭಕ್ತಿ ಬಹಳ ಬಹಳ ವಿರಳವಾದದ್ದು ಕೇವಲ ಕೃಷ್ಣನ ಸಂತೃಪ್ತಿಯೇ ಭಕ್ತನ ಜೀವನ ಹ್ಮ್ ಅದು ಪ್ರೇಮ ಹ್ಮ್ ಹ್ಮ್ ಹಾಗಾಗಿ ನಮ್ಮ ಇಂದ್ರಿಯಗಳಿಗೆ ತೃಪ್ತಿಯನ್ನ ಕೊಡೋಕ್ಕೆ ಪ್ರಯತ್ನ ಪಟ್ರೆ ಅದು ಕಾಮ ಕೃಷ್ಣನ ಇಂದ್ರಿಯಗಳಿಗೆ ತೃಪ್ತಿಯನ್ನ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಪ್ರೇಮ ಹಾಗಾಗಿ ಅದು ಬಹಳ ಪ್ರಬಲವಾದದ್ದು ಕೃಷ್ಣನ ಕೃಷ್ಣನಿಗೆ ತೃಪ್ತಿಯನ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋ ಪ್ರೇಮ ಬಹಳ ಪ್ರಬಲವಾದದ್ದು ಹ್ಮ್ ಕೃಷ್ಣನನ್ನೇ ಆಕರ್ಷಿಸುತ್ತೆ ಅದು ಕೃಷ್ಣನನ್ನೇ ಸೆರೆ ಹಿಡಿಯುತ್ತೆ ಹಕ್ಕು ಶಕ್ತಿ ಇದೆ ಕೃಷ್ಣ ಪ್ರೇಮಕ್ಕೆ ಇವಾಗ ಈ ಗೋಪಿಯರ ಸ್ಥಾನ ಏನು ಅನ್ನೋದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ಲೋಕ ಧರ್ಮ ವೇದ ಧರ್ಮ ದೇಹ ಧರ್ಮ ಲಜ್ಜ ಧೈರ್ಯ ದೇಹ ಸುಖ ಆತ್ಮ ಸುಖ ಹ ಎಲ್ಲವನ್ನ ತ್ಯಜಿಸ್ಬಿಟ್ಟಿದ್ದಾರೆ ಕಷ್ಟ ಇದೆಲ್ಲ ತ್ಯಜಿಸೋದು ಬಹಳ ಕಷ್ಟ ದುಸ್ತ್ಯಾಜ್ಯ ತ್ಯಜಿಸೋದು ಬಹಳ ಕಷ್ಟ ಆ ಮತ್ತೆ ಗೋಪಿಯರು ಇದನ್ನೆಲ್ಲ ಮಾತ್ರ ಅಲ್ಲ ತಮ್ಮ ಸಂಬಂಧಿಕರು ಅವರು ಕೊಡ್ತಾ ಇರೋ ಶಿಕ್ಷೆ ಅವರ ಬೈಗಳ ಎಲ್ಲ ಹ ಕೃಷ್ಣನಿಗೋಸ್ಕರ ಎಲ್ಲ ಅವನ ಆನಂದಕ್ಕೋಸ್ಕರ ಇದು ಗೋಪಿಯರ ಸ್ಥಾನ ಅಂದ್ರೆ ಎಲ್ಲಾ ಕಷ್ಟಗಳ ಹೊರತಾಗಿಯೂ ಸಂಪೂರ್ಣ ಅವರ ಸಮಾಜದಲ್ಲಿ ಆ ಗೋಪಾಲರ ಸಮಾಜದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಈ ಗೋಪ್ಯರ ಪ್ರೀತಿಯನ್ನು ವಿರೋಧಿಸ್ತಾ ಇದ್ದಾರೆ ಯಾಕೆ ಅವರ ಅಂದ್ರೆ ಲೀಲಾ ಶಕ್ತಿ ಆ ರೀತಿ ನಡೆಸ್ತಾ ಇದ್ದಾಳೆ ಹ್ಮ್ ಅವರ ದೃಷ್ಟ ದೃಷ್ಟಿಯಲ್ಲಿ ಓ ಇವರು ಹ್ಮ್ ಬೇರೆ ಪತಿಯರ ಬೇರೆ ಬೇರೆಯವರ ಪತ್ನಿಯವರು ಇವ್ರ ಯಾಕೆ ಕ್ರಿಶ್ಚಿಯನ್ ಕಡೆ ನೋಡ್ತಾ ಇದಾರೆ ಆದ್ರೆ ಕೃಷ್ಣ ನಮ್ಮೆಲ್ಲರ ಅವನ ಭಾಗ ಆ ಅಂಶ ಹ್ಮ್ ಮತ್ತೆ ಇಲ್ಲಿರೋ ಎಲ್ಲ ಗೋಪಿಯರು ಎಲ್ಲರೂ ಕೂಡ ಎಲ್ಲವೂ ಕೂಡ ಕೃಷ್ಣಿಂದ ಬಂದಿರೋದು ಆ ಗೋಪಿಯರು ಯಾರು ಕೃಷ್ಣನ ಬೇರೆ ಬೇರೆ ಶಕ್ತಿಗಳು ಹ್ಮ್ ಹಾಗಾಗಿ ಕೃಷ್ಣನೇ ತನ್ನ ಆನಂದಕ್ಕೋಸ್ಕರ ಇಷ್ಟೊಂದು ರೂಪಗಳನ್ನು ತಗೊಂಡಿದ್ದಾನೆ ಹಾಗಾಗಿ ಇಲ್ಲಿ ತಪ್ಪೇನಿದೆ ಆದ್ರೂ ಕೂಡ ಎಲ್ಲರೂ ಅದನ್ನ ಕೃಷ್ಣನ ಭಕ್ತಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಇರೋ ಮಾಡ್ಕೊಡ್ತಾ ಇಲ್ಲದೆ ಇರೋದ್ರಿಂದ ಅವ್ರು ಎಲ್ಲರನ್ನ ವಿರೋಧಿಸಿ ತಮ್ಮ ಸ್ವಾರ್ಥವನ್ನು ಬಿಟ್ಟು ಎಲ್ಲವನ್ನೂ ತೆರೆಸಿ ಕೃಷ್ಣನಿಗೋಸ್ಕರ ಕೃಷ್ಣನ ಸಂತೃಪ್ತಿಗೋಸ್ಕರ ಜೀವನ ನಡೆಸ್ತಾ ಇರೋದು ಗೋಪಿಯರ ಪ್ರೇಮ ಅದಕ್ಕೆ ಇದು ಸಾಮಾನ್ಯವಾದದ್ದಲ್ಲ ಅದಕ್ಕೆ ಚೈತನ್ಯ ಮಹಾಪ್ರಭು ಕೂಡ ಶಿಫಾರಸು ಮಾಡ್ತಾರೆ ಗೋಪಿಯರಂತೆ ಕೃಷ್ಣನನ್ನ ಪ್ರೀತಿಸಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ಬರ್ಲಿ ಎಷ್ಟೇ ಕಷ್ಟಗಳು ಬರ್ಲಿ ಹ ಕೃಷ್ಣ ಭಕ್ತಿಯನ್ನ ಬಿಡೋ ಪ್ರಶ್ನೆ ಇಲ್ಲ ಹ್ಮ್ ಇದಕ್ಕೆ ದೃಢ ಅನುರಾಗ ಅಂತಾರೆ ದೃಢ ಅನುರಾಗ ಹ್ಮ್ ಹ್ಮ್ ಇದು ಅಕಳಂಕ್ ಅಳಂಕ್ ಅಕಳಂಕಿತವಾಗಿ ಶುದ್ಧವಾದದ್ದು ಹಾಗಾಗಿ ನಾವು ಕೃಷ್ಣನ ಸಂತೃಪ್ತಿಗೋಸ್ಕರ ಏನು ಬೇಕಾದ್ರೆ ಮಾಡಕ್ ಸಿದ್ಧರಾಗಿರ್ಬೇಕಂತ ವೈದಿಕ ತತ್ವಗಳನ್ನ ತ್ಯಜಿಸಿ ಬೇಕಾದಂತ ಅಪಾಯವಿದ್ರೂ ಕೂಡ ನಾವು ಸಿದ್ಧರಾಗಿರ್ಬೇಕಂತ ಅದು ಭಗವತ್ ಪ್ರೇಮ ಅದು ಕೃಷ್ಣ ಪ್ರೇಮದ ಮಾನದಂಡ ಅದು ಅಕಳಂಕ ಅಳಂ ಅಕಳಂಕಿತವಾದದ್ದು ಹಾಗನ್ಬಿಟ್ಟು ನಾವು ನಮ್ಮ ಕರ್ತವ್ಯಗಳನ್ನ ತ್ಯಜಿಸೋದಲ್ಲ ದೇಹ ಮನಸ್ಸಿಗೆ ಸಂಬಂಧಿತವಾದ ಕರ್ತವ್ಯಗಳನ್ನ ನಾವು ಮಾಡ್ಬೇಕು ಆದ್ರೆ ಜೀವನದ ನಿಜವಾದ ಗುರಿ ಏನು ಕೃಷ್ಣ ಹ್ಮ್ ನಮ್ಮ ದೇಹ ಮನಸ್ಸಿನ ಕಾರ್ಯಗಳಂದ್ರೆ ಊಟ ಮಾಡೋದು ನಿದ್ದೆ ಮಾಡೋದು ಇತ್ಯಾದಿ ಇತ್ಯಾದಿ ಇದೆಲ್ಲವೂ ಕೂಡ ಕೃಷ್ಣನೇ ಸೇವೆಗೆ ಸೇವೆಯ ಸ್ಫೂರ್ತಿ ಇರೋದ್ರಿಂದ ಹ್ಮ್ ಇವೆಲ್ಲವನ್ನ ಯಾಕೆ ಮಾಡ್ಬೇಕು ಯಾಕಂದ್ರೆ ನಾನು ಕೃಷ್ಣ ಭಕ್ತಿಯನ್ನ ಮಾಡ್ಬೇಕು ಕೃಷ್ಣನಿಗೆ ಸೇವೆಯನ್ನ ಮಾಡ್ಬೇಕು ಇಂದ್ರಿಯ ಭೋಗದ ಇಚ್ಛೆ ಇಲ್ ಇದು ಇಲ್ದೆ ಜೀವನದ ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋದ್ರೂ ಕೂಡ ಅದು ಶುದ್ಧ ಪ್ರೇಮನೇ ಅದು ಇಂದ್ರಿಯ ಭೋಗ ಆಗೋದಿಲ್ಲ ಅದು ಕಾಮ ಆಗೋದಿಲ್ಲ ಪ್ರೇಮವೇ ಅದು ಹಾಗಾಗಿ ನಾವು ಓ ಕೃಷ್ಣ ಪ್ರೇಮ ಅಂದ್ರೆ ನಾವು ಎಲ್ಲವನ್ನೇ ತ್ಯಜಿಸ್ಬೇಕು ಇಲ್ಲ ತ್ಯಜಿಸ್ಬೇಕಾಗಿಲ್ಲ ಆದರೆ ಇಂದ್ರಿಯ ಭೋಗವನ್ನ ತ್ಯಜಿಸ್ಬೇಕು ಇಂದ್ರ ಭೋಗದ ಮನೋವೃತ್ತಿಯನ್ನ ತ್ಯಜಿಸ್ಬೇಕು ಮನೋಭಾವವನ್ನು ತ್ಯ ತ್ಯಜಿಸ್ಬೇಕು ಎಷ್ಟು ಅವಶ್ಯಕವೋ ಜೀವಂತವಾಗಿರೋದಕ್ಕೆ ಅಷ್ಟು ಮಾಡ್ಕೋಬೇಕು ಹಾ ಆದರೆ ಜೀವನದ ಗುರಿ ಉದ್ದೇಶ ಧ್ಯೇಯ ಕೃಷ್ಣನ ಸಂತೃಪ್ತಿ ಆಗಿರ್ಬೇಕು ಇದು ಶುದ್ಧ ದೃಢ ಅನುರಾಗ ದೃಢ ಅನುರಾಗ್ ಈ ಕಾಮ ಮತ್ತೆ ಪ್ರೇಮ ಬಹಳ ಬೇರೆಯಾದ ವಸ್ತುಗಳು ಕಾಮ ಕತ್ತಲೆ ಆ ಪ್ರೇಮ ಹೊಳಿತಾ ಇರೋ ಸೂರ್ಯನಂತೆ ಹಾಗಾಗಿ ಗೋಪಿಯರ ಪ್ರೇಮದಲ್ಲಿ ಒಂದು ಕಾಮದ ಗಂಧವೂ ಇಲ್ವಂತೆ ಕಾಮದ ಗಂಧವೂ ಇಲ್ಲ ಗೋಪಿಯರ ಪ್ರೇಮದಲ್ಲಿ ಹ್ಮ್ ಕೃಷ್ಣನೊಂದಿಗಿನ ಅವರ ಸಂಬಂಧದ ಉದ್ದೇಶ ಏನು ಸುಮ್ಮನೆ ಕೃಷ್ಣನ ಸಂತೃಪ್ತಿ ಸುಮ್ಮನೆ ಕೃಷ್ಣನ ಸಂತೃಪ್ತಿ ಹ್ಮ್ ಇವಾಗ ಇಲ್ಲಿ ಒಂದು ಶ್ಲೋಕ ಇದೆ ಇದನ್ನ ಕೇಳಿದ್ರೆ ನಾವು ತಿರ್ಗಾ ಈ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದೆ ಕೃಷ್ಣನ ಸಂತೃಪ್ತಿಗೋಸ್ಕರನೇ ಗೋಪಿಯವರು ಮಾಡ್ತಾ ಇರೋದು ಅಂತ ಇವಾಗ ಕಾಮವಾಗಿ ಕಾಣ್ಬಿಡ್ತೀವಿ ಇವಾಗ ಈ ಶ್ಲೋಕ ಹತ್ತನೇ ಅಧ್ಯಾಯ ಮೂವತ್ತೊಂದನೇ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ ಓ ನನ್ನ ಪ್ರಿಯತಮ ನಿನ್ನ ಪಾದಪದ್ಮಗಳು ಎಷ್ಟು ಮೃದುವಾಗಿವೆ ಅಂದ್ರೆ ಅವುಗಳನ್ನು ನಾವು ನಮ್ಮ ಎದೆಯ ಮೇಲೆ ಬಹಳ ನಾಜೂಕಾಗಿ ಇಡ್ತೀವಿ ಯಾಕೆಂದ್ರೆ ನಮ್ಮ ಎದೆಯ ಮೇಲೆ ಇಟ್ರು ಕೂಡ ನಿನಗೆ ಏಟಾಗ್ಬೋದು ಅಂತ ನಮಗೆ ಭಯವಿದೆ ಹ್ಮ್ ನಮ್ಮ ಸಂಪೂರ್ಣ ಪ್ರಾಣವೇ ನಿನ್ನಲ್ಲಿ ಆಶ್ರಯಿಸಿದೆ ಹಾಗಾಗಿ ನಿನ್ನ ಈ ಮೃದುವಾದ ಆ ನಯವಾದ ನಿನ್ನ ಈ ಪಾದ ಪದ್ಮಗಳು ಆ ನೀನು ಅರಣ್ಯದ ಪಥದಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಕಲ್ಲುಗಳಿಂದ ಇತ್ಯಾದಿಗಳಿಂದ ಅದು ಚುಚ್ಚಲ್ಪಟ್ಟು ಅದಕ್ಕೆ ನೋವಾಗತ್ತೆ ಅದಕ್ಕೆ ಗಾಯವಾಗತ್ತೆ ಅಂತ ನಾವು ಬಹಳ ಆತಂಕ ಆತಂಕಿತರಾಗಿದ್ದೀವಿ ಇವಾಗ ಈ ಇಷ್ಟು ಶ್ಲೋಕದಲ್ಲೂ ನಾವು ಇದೇನಪ್ಪ ಇದು ಕೃಷ್ಣನ ಪಾದ ಪದ್ಮಗಳನ್ನ ಅವರು ತಮ್ಮ ಎದೆಯ ಮೇಲೆ ಇಟ್ಕೊಳ್ಳೋದು ಇಂದ್ರಿಯ ಭೋಗ ಅಂತ ನಮಗೆ ಅನ್ಸಿದ್ರೆ ಅದು ನಮ್ಮ ಪತಿತ ಸ್ಥಿತಿ ಅರೆ ಗೋಪಿಯರು ಹೇಳ್ತಾ ಇದ್ದಾರೆ ಗೋಪಿಯರ ಒಂದೇ ಉದ್ದೇಶ ಕೃಷ್ಣನ ಸಂತೃಪ್ತಿ ಕೃಷ್ಣನ ಕಾಲು ಎಷ್ಟು ನಾಜೂಕಾಗಿದೆ ಅಂತ ತೋರ್ಸೋದಕ್ಕೆ ಹೇಳ್ತಾ ಇದಾರೆ ನಮ್ಮ ಹೃದಯ ನಮ್ಮ ಎದೆಯ ಮೇಲೆ ಇಟ್ಕೊಂಡ್ರು ನಾವು ಅದಕ್ಕೆ ನೋವಾಗತ್ತೇನೋ ಅಂತ ನಮಗೆ ಆತಂಕವಾಗಿ ಹೋಗಿದೆ ಅಷ್ಟು ಮೃದು ಹ್ಮ್ ಇನ್ನು ನೀನು ಅಷ್ಟು ಮೃದುವಾಗಿರೋ ನಿನ್ನ ಕಾಲನ ನೀನು ಅರಣ್ಯಕ್ಕೆ ನಡ್ಕೊಂಡು ಬರೀ ಕಾಲಲ್ಲಿ ಹೋಗ್ತಾ ಇದೆಯಾ ಆ ಅಲ್ಲಿ ಕಲ್ಲುಗಳು ಅದೇ ನಿನ್ನ ಕಾಲಿಗೆ ತಾಕಿ ನಿನ ಕಲ್ಲಿಗೆ ಗಾಯವಾದರೆ ಇದು ಗೋಪಿಯರ ಪ್ರೇಮ ಅರೆ ಗೋಪಿಯರ್ ಇದನ್ನ ಬಿಟ್ಟೆ ಹೇಳಲಿಲ್ಲ ಅಂದ್ರೆ ನಮಗೆ ಅವರ ಚಟುವಟಿಕೆಗಳು ಸುಮ್ಮನೆ ಕಾಮವಾಗಿ ಕಾಣುತ್ತಷ್ಟೇ ಅಷ್ಟೆ ಯಾಕಂದ್ರೆ ನಾವು ಕಾಮದಿಂದ ತುಂಬಿದೀವಿ ಸ್ವಾರ್ಥದಿಂದ ತುಂಬಿದೀವಿ ಹಿಂದರೆ ಭೋಗದಿಂದ ತುಂಬಿದೀವಿ ಆದ್ರೆ ಗೋಪಿಯರಲ್ಲ ಗೋಪಿಯರು ತಮ್ಮ ಸುಖ ದುಃಖದ ಬಗ್ಗೆ ವಿಚಾರನೆ ಮಾಡೋದಿಲ್ವಂತೆ ಅವರ ದೈಹಿಕ ಚಟುವಟಿಕೆಗಳು ಮಾನಸಿಕ ಚಟುವಟಿಕೆಗಳು ಎಲ್ಲದ ಉದ್ದೇಶ ಒಂದೇ ಆನಂದ ಏನ್ ಮಾಡಿದ್ರು ಒಂದು ಕ್ಷಣ ಕೂಡ ಅವರು ಅದಕ್ಕೆ ಕಾಮದ ಗಂಧವೇ ಇಲ್ಲ ಗಂಧ ಲವಲ್ಲೇಶವೂ ಇಲ್ಲ ಅವರು ಕೃಷ್ಣನಿಗೋಸ್ಕರ ಎಲ್ಲವನ್ನ ಪರಿತಚಿಸಿದ್ರು ಕೃಷ್ಣನಿಗೆ ಆನಂದವನ್ನ ನೀಡೋದಿಕ್ಕೆ ಅವರ ಹ್ಮ್ ಕೊಡೋದೇ ಅವರಿಗೆ ಹ್ಮ್ ಶುದ್ಧ ಅನುರಾಗದ ವಿಷಯ ಶುದ್ಧ ಅನುರಾಗದ ವಿಷಯ ಯಾವ್ದ್ರ ಮೇಲೆ ಶುದ್ಧ ಅನುರಾಗ ಕೃಷ್ಣನಿಗೆ ಆನಂದವನ್ನ ಕೊಡ್ಬೇಕು ಇದಕ್ಕೆ ಬಹಳ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ಹ್ಮ್ ಕೃಷ್ಣ ಹೇಳ್ತಾನೆ ಆ ನೀವೆಲ್ಲಾ ಸಾಮಾಜಿಕ ಧರ್ಮ ಶಾಸ್ತ್ರದ ಕಟ್ಟಲೆಗಳು ನಿಮ್ಮ ಸಂಬಂಧಿಕರನ್ನು ಕೂಡ ನನಗೋಸ್ಕರ ನೀವು ತ್ಯಜಿಸ್ಬಿಟ್ಟಿದ್ದೀರಾ ಹ್ಮ್ ಕೃಷ್ಣ ದಾಸ ಆ ರಾಸಲೀಲಿ ಆಗಕ್ಕಿಂತ ಮುಂಚೆ ಕೃಷ್ಣ ಕಣ್ಮರೆಯಾಗೋಗ್ತಾನೆ ಗೋಪಿಯರಿಂದ ಆಗ ಅವ್ರು ತುಂಬಾ ದುಃಖವನ್ನು ಅನುಭವಿಸ್ತಾರೆ ಅವಾಗ ಮತ್ತೆ ಆಗಿ ಅವ್ನು ಹೇಳ್ತಾನೆ ಆ ನಾನು ಕಣ್ಮರೆ ಆಗಿದ್ದಕ್ಕೆ ನಿಮ್ ನಿಮ್ಮ ಪ್ರೇಮ ಇಷ್ಟು ಅದ್ಭುತವಾದದ್ದು ನಾನು ಹೆಂಗೆ ಅದಕ್ಕೆ ಆ ವಿರೋಧವಾಗಿ ನಾನು ಕಣ್ಮರೆಯಾಗಿ ನಿಮ್ಮಿಂದ ದೂರ ಆಗಕ್ ಸಾಧ್ಯ ಇಲ್ಲ ನಾನು ಕಣ್ಮರೆ ಆಗಿದ್ದು ಕೇವಲ ಒಂದೇ ಉದ್ದೇಶ ಏನು ಅಂದ್ರೆ ನಿಮ್ಮ ಇನ್ನೂ ನನ್ನ ಮೇಲಿನ ಒಂದು ಏಕಾಗ್ರತೆ ಇನ್ನೂ ಹೆಚ್ಚಾಗ್ಲಿ ಹ್ಮ್ ನಿಮ್ಮ ಲಾಭಕ್ಕೋಸ್ಕರ ನಾನು ಅದೃಶ್ಯನಾಗಿದ್ದು ಹ್ಮ್ ಯಾಕಂದ್ರೆ ನಿಮ್ಮ ಪ್ರೇಮ ಅಷ್ಟು ಪರಿಶುದ್ಧವಾದದ್ದು ನಾನು ಅದನ್ನ ತಿರಸ್ಕರಿಸಿ ಹೋಗೋಕೆ ಸಾಧ್ಯವೇ ಇಲ್ಲ ಅರೆ ನಿಮಗೆ ನಿಮಗೆ ನನ್ನ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗ್ಲಿ ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಅದೃಶ್ಯನಾದೆ ನಿಮ್ಮ ಲಾಭಕ್ಕೋಸ್ಕರ